ನಮಸ್ಕಾರ, ನಿಮ್ಮೆಲ್ಲರಿಗೂ ಕ್ರಾಪ್ ಪ್ರೊಡಕ್ಷನ್ ಸೀರೀಸ್ ಟೆಕ್ನಾಲಜಿಗೆ ಸ್ವಾಗತ. ಮತ್ತೆ ಇದು ಎಪಿಸೋಡ್ ನಂಬರ್ 5 ಫಾರ್ ಮ್ಯಾನೇಜ್ಮೆಂಟ್ ಟಾಪಿಕ್ನ ಮೇಲೆ. ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಇದು ಫಸಲುಗಳನ್ನು ವ್ಯವಸ್ಥಿತವಾಗಿ ನಡೆಸುವುದಕ್ಕೆ ಸಹಾಯ ಮಾಡುತ್ತೆ ಮತ್ತು ಉತ್ಪಾದನೆಯನ್ನು ಕೂಡ ಹೆಚ್ಚಿಸುತ್ತದೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಆರ್ ಮಾಧವನ್. ಇವರು ನಮಗೆ ಸಹಾಯ ಮಾಡಲಿದ್ದಾರೆ ಫಾರ್ಮ್ ಮ್ಯಾನೇಜ್ಮೆಂಟ್ಗಳ ಬಗ್ಗೆ ತಿಳಿದುಕೊಳ್ಳುವುದು. ಸ್ವಾಗತ ಮಾಧವನ್ ಅವರೇ. ನನಗೆ ತುಂಬ ಸಂತೋಷವಿದೆ ನಾವಿದನ್ನ ಈಗ ಮಾಡ್ತಾ ಇದ್ದೇವೆ ಅಂತ. ಇವತ್ತು ನಾವು ಮ್ಯಾನೇಜ್ಮೆಂಟ್ನ ಬಗ್ಗೆ ಚರ್ಚೆ ಮಾಡೋಣ. ಜನರಿಗೆ ಆಶ್ಚರ್ಯ ಆಗ್ಬೋದು, ಬೇಸಾಯದಲ್ಲಿ ಮ್ಯಾನೇಜ್ಮೆಂಟ್ ಯಾಕೆ? ಬೇಸಾಯದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಮ್ಯಾನೇಜ್ಮೆಂಟ್ನ ಅಗತ್ಯ ಇದೆ. ಇದು ನಾನೊಬ್ಬ ರೈತ ಅಂತ ಹೇಳ್ತಾ ಇಲ್ಲ, ಇದಕ್ಕೆ ಹಲವಾರು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಮತ್ತು ಮ್ಯಾನೇಜ್ಮೆಂಟ್ ಕ್ಷೇತ್ರಗಳ ಅಗತ್ಯ ಇರುತ್ತೆ. ಒಬ್ಬ ರೈತ ಮ್ಯಾನೇಜ್ಮೆಂಟ್ನ ಪ್ರಕ್ರಿಯೆಯಲ್ಲಿ ಬಹಳ ಉತ್ತಮನಾಗಿರ್ತಾನೆ, ಆದರೆ ಅವರಿಗೆ ಯಾವುದು ತಿಳಿದಿರುವುದಿಲ್ಲ ಅಂದರೆ ಯಾವುದು ಮೊದಲು ಮಾಡಬೇಕು ಮತ್ತು ಯಾವುದು ನಂತರ ಮಾಡಬೇಕಂತ. ಈಗ ನಾವು ಚರ್ಚೆ ಮಾಡೋಣ ಮ್ಯಾನೇಜ್ಮೆಂಟಲ್ಲಿ ಆ ಯಾವ ವಿಷಯಗಳು ಅದರ ಬಗ್ಗೆ ನಾವು ಗಮನವನ್ನು ಹರಿಸಬೇಕಾಗಿದೆ ಅಂತ. ಮೊದಲನೇದಾಗಿ ನಿಮ್ಮ ಶೆಡ್ಯೂಲನ್ನು, ನಿಮ್ಮ ಬೇಸಾಯದ ರೀತಿಯನ್ನು ನಿರ್ಧರಿಸೋಕ್ಕಿಂತ ಒಂದು ವರ್ಷ ಮೊದಲು ನಿರ್ಧರಿಸಬೇಕಾಗುತ್ತೆ. ನೀವು ಯೋಚನೆ ಮಾಡ್ತಿರ್ಬೋದು ನಾವಿದನ್ನು ಹೇಗೆ ಮಾಡೋದು ಅಂತ, ಆದರೆ ಮಾಡಬೇಕು. ನೋಡಿ, ಮಳೆ ಇರ್ಬೋದು, ಬಿಸಿಲಿರ್ಬೋದು ಅಥವಾ ಇನ್ಯಾವುದೇ ಇರ್ಬೋದು, ಆದರೆ ನಮಗೆ ನಾವು ನಮ್ಮ ಡ್ಯೂಟಿಯನ್ನು ಮಾಡಬೇಕಾಗತ್ತೆ. ಅಂದರೆ ಪ್ಲ್ಯಾನಿಂಗ್ ಮಾಡುವಂಥದ್ದು. ನಾನಿದನ್ನು ಹೋಮ್ವರ್ಕ್ ಮಾಡೋದು ಅಂತ ಕರೀತೇನೆ. ಇದನ್ನು ಉತ್ತಮವಾಗಿ ಮಾಡಬೇಕಾಗತ್ತೆ, ನಾವಿದನ್ನು ಮಾಡಲೇಬೇಕಾಗತ್ತೆ. ಏನೇ ಬಂದರೂ ಅದನ್ನು ಎದುರಿಸೋಣ. ನಮಗೆ ಯಾಕಂದರೆ ಅನಿಶ್ಚಿತಗಳ ಬಗ್ಗೆ ಗೊತ್ತಿಲ್ಲ ಮತ್ತು ನಾವು ರೈತರಾಗಿರೋದ್ರಿಂದ ನಾವು ಅನಿಶ್ಚಿತಗಳ ಜೊತೆಗೆ ಆಟ ಆಡಬೇಕಾಗತ್ತೆ. ಅದರಿಂದ ನೀವು ಗಾಬರಿ ಆಗಬೇಡಿ. ನಾವು ಪ್ರಕೃತಿಯ ಮೇಲೆ ಅವಲಂಬಿತವಾಗಿದೆ, ನಾವು ಕೂಲಿ ಸಂಬಂಧಿತ ಸಮಸ್ಯೆಗಳ ಮೇಲೆ ಅವಲಂಬಿತವಾಗಿದ್ದೇವೆ ಮತ್ತು ನಾವು ಯಾವತ್ತೂ ಕೂಲಿ ಸಂಬಂಧಿತ ಸಮಸ್ಯೆಗಳ ಜೊತೆಗೆ ನಮಗೆ ಅದು ಇದ್ದೇ ಇರುತ್ತೆ. ಇದೆಲ್ಲ ಸಮಸ್ಯೆಗಳು, ಇದೆಲ್ಲ ವಿಷಯಗಳನ್ನು ಓಪನ್ ಮಾಡುತ್ತೆ ಮತ್ತು ಇದು ಇದ್ರ ಬಗ್ಗೆ ನಮ್ಗೆ ಗೊತ್ತಿದೆ. ಅದರಿಂದ ಮ್ಯಾನೇಜ್ಮೆಂಟ್ ತುಂಬ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಈಗ ಬೇಸಾಯದಲ್ಲಿ ಮ್ಯಾನೇಜ್ಮೆಂಟ್ನ ಅರ್ಥ ಏನು? ನಾನು ಹೇಳಿದಾಗೆ ನೀವೇನು ಮುಂದಿನ ವರ್ಷ ಮಾಡಲಿಕ್ಕೆ ಬಯಸ್ತಿರೋ ಅದರ ಯೋಜನೆಯನ್ನು ಈ ವರ್ಷನೇ ನೀವು ಮಾಡಬೇಕಾಗತ್ತೆ. ಹೇಗೆ? ನೀವೊಂದು ರೆಕಾರ್ಡನ್ನು ಮಾಡಬೇಕಾಗತ್ತೆ. ನೀವು ನಿಮ್ಮ ಗದ್ದೆಯಲ್ಲಿ ಪ್ರತಿದಿನ ಏನೆಲ್ಲ ಮಾಡ್ತೀರಾ ಅಂತ. ಉದಾಹರಣೆಗೆ ನೀವು ಭೂಮಿಯ ತಯಾರಿಯನ್ನು ಮಾಡ್ತಾ ಇದ್ದೀರ, ಇದರಲ್ಲಿ ನಿಮಗೆ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ, ಇದರ ಲಾಭ ಏನೀಗ? ನೀವು ನಿಮ್ಮದೇ ಭಾಷೆಯಲ್ಲಿ ನೀವು ಇದನ್ನು ಬರೆದು ಬಿಡಿ. ನಾನು ನಿಮಗೆ ಪುಸ್ತಕವನ್ನೇ ಬರೀಬೇಕಂತ ಹೇಳ್ತಾ ಇಲ್ಲ, ಸರಳ ಭಾಷೆಯಲ್ಲಿ ಇದನ್ನು ಬರೆದು ಬಿಡಿ. ಇದು ಒಂದು ಮಾರ್ಗದರ್ಶನದಂತೆ ಕೆಲಸ ಮಾಡುತ್ತೆ. ಉದಾಹರಣೆಗೆ ಹೇಳೋದಾದರೆ ನೀವೊಂದು ವೆರೈಟಿಯನ್ನು ಮಾಡಿದ್ದೀರ, ಒಂದು ವೇಳೆ ನೀವು ಯಾವುದೋ ಜೋಳದ ಬೆಳೆಯನ್ನು ಮಾಡಿದ್ದೀರ ಮತ್ತು ಅದನ್ನು ಬೆಳೆಸಲಿಕ್ಕೆ ನೀವು ಪ್ರಯತ್ನವನ್ನು ಪಡ್ತಾ ಇದ್ದೀರ. ಈಗ ನಿಮಗೆ ಅರ್ಥ ಆಗಬೇಕಂತ ಹೇಳೋದಾದ್ರೆ ಪ್ರದರ್ಶನದ ರಿಪೋರ್ಟನ್ನು ನೀವು ಬರೆದಿಡಬೇಕಾಗತ್ತೆ. ಜರ್ಮಿನೇಷನ್ನ ಪರ್ಸೆಂಟೇಜ್ ಏನಾಗ್ಬೋದು? ನಾನು ಎಷ್ಟು ಬೀಜವನ್ನು ಹಾಕಿದ್ನೋ ಅದರಲ್ಲಿ ಎಷ್ಟು ಬೀಜಗಳು ಮೊಳಕೆ ಬಂದಿದೆ? ನಾವು ಮನುಷ್ಯರು, ನಾವು ಮರೆತು ಹೋಗ್ಬಿಡ್ತೇವೆ ಮುಂದಿನ ವರ್ಷಕ್ಕೆ ನಾವು ಎಷ್ಟು ಬೆಳೆಯನ್ನು ಬೆಳೆದಿದ್ದೋ ಅದರಲ್ಲಿ ಎಷ್ಟು ಉಳಿದಿದೆ ಅಂತ. ಒಂದು ವೇಳೆ ನೀವು ರೆಕಾರ್ಡನ್ನು ಮಾಡಿಟ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಬೀಜವನ್ನು ಹಾಕಿದ್ದೆ, ಅದರಲ್ಲಿ ಎಷ್ಟು ಬೀಜ ಬೆಳೆದಿದೆ ಅಂತ, ಮತ್ತು ನನಗೆ ಪ್ರತಿ 100 ಬೀಜಕ್ಕೆ ಇಷ್ಟು ಗಿಡಗಳು ಸಿಕ್ತು ಅಂತ. ಮತ್ತು ಟ್ರಯಲ್ ಕೂಡ ನೀವು ತಗೊಳ್ಬೋದು ಬೇರೆ ಬೇರೆ, ಮತ್ತು ಆಯ್ಕೆ ಮಾಡ್ಬೋದು ಯಾವುದು ಬೆಸ್ಟ್ ಅಂತ, ಮತ್ತು ಮುಂದಿನ ವರ್ಷ ಅದನ್ನು ಇದು ಮಾಡು. ಇದು ಫಸಲಿನ ಆಯ್ಕೆ ಆಯಿತು. ಇನ್ನು ಮಾರಾಟದ ಕ್ಷಮತೆ, ಅಂದರೆ ಇದು ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಮಾರಾಟದ ರೀತಿ ಏನಾಗಿತ್ತು? ಹಿಂದಿನ ವರ್ಷ ನೀವು ಫಸಲನ್ನು ಬೆಳೆಸಿ ಅದನ್ನು ಯಾವ ರೀತಿ ಮಾರಾಟವನ್ನು ಮಾಡಿದ್ರಿ, ಅದರಿಂದ ಲಾಭ ಗಳಿಸ್ಲಿಕ್ಕೋಸ್ಕರ ನೀವು ಎಷ್ಟು ಕಷ್ಟಪಟ್ಟ್ರಿ, ಅಥವಾ ನೀವು ಮಂಡಿಯಲ್ಲಿ ಹಾಕ್ಲಿಕ್ಕೋಸ್ಕರ ಅದನ್ನೇ ಹಾಗೆ ಕೊಟ್ಟು ಬಿಟ್ರ, ನಿಮ್ಮ ಸಮಸ್ಯೆಗಳು ಏನಾಗಿತ್ತು ಇದ್ರ ಬಗ್ಗೆ ನೀವೊಂದು ನೋಟನ ಮಾಡಿ ನೀವೀಗ ಹಿಂದಕ್ಕೆ ಬರೀ. ಈಗ ಸಮಸ್ಯೆ ಏನಂದರೆ ಆಯ್ಕೆ ಮಾಡುವಂಥದ್ದು, ಮಾರಾಟ ಮಾಡುವಂಥ ಮತ್ತು ಫಸಲಿನ ಪ್ರದರ್ಶನದ ಬಗ್ಗೆ. ಯಾವತ್ತು ನಿಮ್ಮ ಹೊಲದ ರಿಪೋರ್ಟನ್ನು ಬರೆದಿಟ್ಕೊಳ್ಳಿ. ನಾನು ಹೇಗೆ ಮಾಡ್ತೇನೆ? ನಾನೊಂದು ಸಿಂಪಲ್ ಡೈರಿಯನ್ನು ತೆಗೆದುಕೊಳ್ತೇನೆ, ಡೈರಿಯನ್ನು ತಿಳ್ಕೊಳ್ಳಿ, ಅದರಲ್ಲಿ ಬರ್ಕೊಳ್ಳಿ. ಒಂದು ದಿನದ ಕೆಲಸಕ್ಕೋಸ್ಕರ ಒಂದು ಪೇಜನ್ನೇ ಉಪಯೋಗ ಮಾಡ್ಕೊಳ್ಳಿ. ಒಂದು ದಿನ ನೀವು ಯಾವುದೇ ಕೆಲಸ ಮಾಡಿಲ್ಲ ಅಂತಾದರೆ ಆ ದಿನದ ಡೈರಿಯನ್ನು ಖಾಲಿ ಬಿಟ್ಟುಬಿಡಿ. ನೋಡಿ, ನನ್ನ ಹತ್ರ ಕಳೆದ 33 ವರ್ಷದ ಡೈರಿ ಇದೆ, ಏನೆಲ್ಲ ನಾನು ಕೆಲಸ ಮಾಡಿದ್ದೇನೆ ಅದೆಲ್ಲವೂ ಇದೆ. ಒಂದು ದಿನ ನಾನು ಕೆಲಸ ಮಾಡಿಲ್ಲ ಆದರೆ ಅದರಲ್ಲಿ ನಾನು ಇವತ್ತು ಏನು ಮಾಡಿಲ್ಲ ಅಂತ ಬರೆದು ಬಿಡ್ತೇನೆ, ಯಾವ ಸಮಸ್ಯೆ ಇಲ್ಲ. ಇದಕ್ಕೋಸ್ಕರ ನಿಮ್ಮನ್ನು ಯಾರು ಅರೆಸ್ಟ್ ಮಾಡಲ್ಲ. ಆದರೆ ನೀವು ಬರೀಬೋದು ಇವತ್ತು ಮಳೆ ಆಯಿತು ಅಂತ, ಮಳೆ ಬಂತು ಅಂತ, ತುಂಬ ಮಳೆ ಬಂತು ಅಥವಾ ಸ್ವಲ್ಪ ಮಳೆ ಬಂತು ಅಥವಾ ಎಷ್ಟೊಂದು ಬಂತು. ಮುಂದಿನ ಸಲದಲ್ಲಿ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಮಳೆಯ ಪ್ರಮಾಣವನ್ನು ರೆಕಾರ್ಡ್ ಮಾಡ್ತೇನೆ. ಮ್ಯಾನೇಜ್ಮೆಂಟ್ನಲ್ಲಿ ಬಹಳ
ಸರಳವಾದ ಮತ್ತು ಕಡಿಮೆ ಖರ್ಚಿನ ಟೂಲ್ಸ್ಗಳು ಲಭ್ಯ ಇದೆ. ಕೇವಲ 100 ರೂಪಾಯಿ 200 ರೂಪಾಯಿಯಲ್ಲಿ ಕೆಲವು ಸಾಧನೆ, ಅದರಿಂದ ನೀವು ಬರೆದು ನೋಡಿ ಡೈರಿಯಲ್ಲಿ ಬರೆದಿಡ್ಬೋದು. ಇದು ನಿಮ್ಗೆ ಹೇಗೆ ಸಹಾಯ ಮಾಡುತ್ತೆ, ನಿಮ್ಮ ನೀರಾವರಿಯ ವ್ಯವಸ್ಥೆಯನ್ನು ಶೆಡ್ಯೂಲ್ ಮಾಡಲಿಕ್ಕೋಸ್ಕರ. ಒಂದು ವೇಳೆ ನಿಮಗೆ 2 ಇಂಚಿನ ಮಳೆ ಸಿಕ್ತು, 2 ಇಂಚಿನ ಮಳೆ ಹಿಂದಿನ ಎಪಿಸೋಡ್ನಲ್ಲೂ ರೇನ್ ಹಾರ್ವೆಸ್ಟಿಂಗ್ ಎಪಿಸೋಡ್ನಲ್ಲಿ ಚರ್ಚೆ ಮಾಡಿತ್ತು. ಸೀಸನ್ನ ಎಪಿಸೋಡ್ನಲ್ಲಿ 24 ಗಂಟೆಯಲ್ಲಿ 1 ಇಂಚಿನಷ್ಟು ಮಳೆ ಸಿಕ್ಕಿದ್ರೆ ನೀವು 1 ಎಕರೆ ಭೂಮಿಯಲ್ಲಿ ಸಾಕಷ್ಟು ನೀರನ್ನು ಉಳಿಸ್ಬೋದು. ನಿಮಗೀಗ ಗೊತ್ತಿದೆ ಭೂಮಿಯೊಳಗಡೆ ಎಷ್ಟು ನೀರು ಹೋಗಿದೆ ಅಂತ. ಈಗ ನೀವು ನೀರಾವರಿಯನ್ನು ಮಾಡಬಹುದಾಗಿದೆ. ಡೇಟಾ ರೆಕಾರ್ಡ್ ಮಾಡುವಂಥದ್ದು ನಿಮಗೆ ಸಹಾಯಕವಾಗುತ್ತೆ ನಿಮ್ಮ ಕಾರ್ಯಪ್ರಣಾಳಿಯನ್ನು ಇನ್ನೂ ಉತ್ತಮವಾಗಿಸಲಿಕ್ಕೆ. ನಾವು ಇದ್ರ ಮೇಲೆ ಚರ್ಚೆ ಮಾಡಿದ್ರೆ ಇರಿಗೇಷನಲ್ಲಿ ಇದು ಹೇಗೆ ಮುಖ್ಯ ಅಂತ. ನೀರಾವರಿಯ ಯೋಜನೆ ಅಗತ್ಯಕ್ಕೆ ಅನುಗುಣವಾಗಿರಬೇಕು, ಕ್ಯಾಲೆಂಡರ್ಗೆ ಅನುಗುಣವಾಗಿ ಅಲ್ಲ. ಆದರೆ ದುರದೃಷ್ಟವಶಾತ್ ಹೆಚ್ಚಿನ ರೈತರು ಯೋಚನೆ ಮಾಡ್ತಾರೆ, ಈ ಸಂಡೆ ನಾನು ನೀರು ಹಾಕಿದ್ದೇನೆ, ಈ ಸಲ ಕೂಡ ಹಾಕಬೇಕು. ಹಾಂ, ಈಗಲ್ಲ, ನೀವು ಆಹಾರ ತಿನ್ನುವಂಥದ್ದು ನಿಮಗೆ ಹಸಿವಾಗ್ತದೆ ಅಂತ, ಪ್ರತಿ 3 ಗಂಟೆಗೆ ತಿನ್ನಬೇಕು ಅಂತ ಅಲ್ಲ. ನಿಮ್ಗೆ ಹಸಿವಾದರೆ ತಿನ್ನಿ, ಇಲ್ದಿದ್ರೆ ನೀವು ತಿನ್ನಬೇಡಿ ಅಷ್ಟೇ. ಹಸಿವಿಲ್ದಾಗ ತಿಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಗೆ ಗೊತ್ತಿದೆ, ಫಸಲಿನ ಜೊತೆ ಕೂಡ ಇದೇ ಆಗುತ್ತೆ, ನಾವು ಒಂದೇ ರೀತಿ ಆಗಿದ್ದೇವೆ. ಮುಂದಿನ ಮುಖ್ಯ ವಿಷಯ ಒಂದು, ಅದು ಕ್ರಾಪ್ ರೊಟೇಷನ್. ಕ್ರಾಪ್ ರೊಟೇಷನ್ ಅಂದರೆ ಏನು? ಕ್ರಾಪ್ ರೊಟೇಷನ್ ಒಂದು ಸಿಸ್ಟಮ್, ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಫಸಲನ್ನು ಒಂದಾದ ನಂತರ ಒಂದು ಬೆಳೆಸಲಾಗುತ್ತೆ. ನಾನು ಗೋಧಿ ಬೆಳೆದೆ ಉದಾಹರಣೆಗೋಸ್ಕರ. ಈಗ ಪದೇ ಪದೇ ಒಂದೇ ಭೂಮಿಯಲ್ಲಿ ಗೋಧಿಯನ್ನು ಬೆಳೀತಾ ಹೋಗಬೇಡಿ. ಕ್ರಾಪ್ ರೊಟೇಷನ್ನ ಬಹಳಷ್ಟು ಲಾಭಗಳು ಇದೆ, ಒಂದು ವೇಳೆ ನೀವು ಅದನ್ನು ವೈಜ್ಞಾನಿಕವಾಗಿ ಉಪಯೋಗ ಮಾಡಿದರೆ. ಇದರ ಅರ್ಥ ಏನು? ನಿಮ್ಗೆ ಗೊತ್ತಿದೆ ನಮಗೆ ಯಾವ ವಸ್ತುವಿನ ಅಗತ್ಯ ಇದೆ ಅಂತ, ಪೌಷ್ಟಿಕ ಆಹಾರದ ಅಗತ್ಯ ಇದೆ, ಅದು ಕೂಡ ವಾರ್ಷಿಕ ಕಡಿಮೆ ಖರ್ಚಿನಲ್ಲಿ. ಹಾಂ, ಇದನ್ನು ನೀವೀಗ ಹೇಗೆ ಮಾಡ್ತೀರಾ? ಧಾನ್ಯಗಳನ್ನು ಬೆಳೆಸಬೇಕಾಗತ್ತೆ. ಧಾನ್ಯಗಳು ಯಾವುದು? ಭತ್ತ, ಗೋಧಿ, ಮೆಕ್ಕೆ, ಸಜ್ಜೆ, ಇದೆಲ್ಲ ಧಾನ್ಯದ ಒಳಗಡೆ ಬರುತ್ತೆ, ಧಾನ್ಯದ ಫಸಲು. ಸರಿ, ಈಗ ನೀವು ಉಪಯುಕ್ತ ಧಾನ್ಯವನ್ನು ಮಾಡಿದ್ದೀರಾ. ಈಗ ನಿಮಗೆ ಪ್ರೋಟೀನ್ ಬೇಕು. ಹೆಚ್ಚಿನ ಭಾರತೀಯರು ಸಸ್ಯಾಹಾರಿಯೇ ಆಗಿದ್ದಾರೆ, ನಾವು ಅವರ ಬಗ್ಗೆನೇ ಮಾತಾಡೋಣ. ನಾವು ಅವರಿಗೆ ಪ್ರೋಟೀನನ್ನು ಹೇಗೆ ನೀಡುವಂಥದ್ದು? ಹಾಲಿನ ಉತ್ಪನ್ನಗಳಿದೆ, ಆದರೆ ನೀವು ರೈತ ಆಗಿ ಇದರ ಮೇಲೆ ಏನು ಮಾಡ್ಬೋದು? ಬೇಳೆಗಳು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಇಲ್ಲಿ. ಇಲ್ಲಿ ನಿಮ್ಮ ಕ್ರಾಪ್ ರೊಟೇಷನ್ಲಿ ನೀವು ಯೋಜನೆ ಮಾಡಬೇಕು ಬೆಳೆಯನ್ನು ನೀವು ಯಾವಾಗ ಬೆಳೆಸಬೇಕಂತ. ಇದು ಜಾಗ, ಕ್ಷೇತ್ರ ಮತ್ತು ವಾತಾವರಣಕ್ಕೆ ಬೇರೆ ಬೇರೆ ಆಗಿರುತ್ತೆ. ಆದರೆ ನಮ್ಮ ಶೆಡ್ಯೂಲ್ನಲ್ಲಿ ನಾವು ಯೋಚನೆ ಮಾಡಬೇಕು ವರ್ಷದಲ್ಲಿ 1 ಬೇಳೆಯ ಬೆಳೆಯನ್ನು ಬೆಳಿಬೇಕಂತ. ಮುಂದೆದು ತರಕಾರಿಗಳು, ಇಲ್ಲಿ ನೀವು ಹಣವನ್ನು ಗಳಿಸ್ತೀರ ಮತ್ತು ಎಲ್ಲ ಮಿನರಲ್ಸ್ಗಳು ನಿಮ್ಮ ತರಕಾರಿಯಿಂದನೇ ಬರುತ್ತೆ. ಆ ವಿಂಡೋದ ಲೆಕ್ಕಾಚಾರವನ್ನು ನೀವು ಮಾಡಬೇಕಾಗುತ್ತೆ. ಈ 3 ನಾವು ಕ್ರಾಪ್ ರೊಟೇಷನ್ ಅಂತ ಕರೀತೇವೆ. ಮೊದಲು ನಾವು ಎಕನಾಮಿಕ್ಸ್ನ ಬಗ್ಗೆ ಮಾತಾಡೋಣ, ನಂತರ ನಾವು ವಿಜ್ಞಾನದ ಕಡೆಗೆ ಹೋಗೋಣ. ಧಾನ್ಯದ ಫಸಲನ್ನು ಬೆಳೆಸಲಿಕ್ಕೋಸ್ಕರ ನಾವು ಮಳೆಯ ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಏನು ನೀರನ್ನು ನೀವು ಉಳಿಸಿದಿರೋ ಅದನ್ನು ಬೇರೆ ಫಸಲಿಗೆ ನೀವು ನೀಡಬಹುದಾಗಿದೆ. ನೀರಾವರಿಗೆ ಹೆಚ್ಚು ಗಮನವನ್ನು ಕೊಡದೆ ನೀವು ಹಿಂದಿನ ಎಪಿಸೋಡ್ನಲ್ಲಿ ಮಾತಾಡಿದಂಥ ಹೆಚ್ಚಿನ ಎಲ್ಲ ವಿಷಯಗಳನ್ನು ಸ್ಮರಿಸಿಕೊಂಡಿದ್ದೀರಾ. ನೀವು ಹಿಂದಿನ ವಿಡಿಯೋಗಳನ್ನು ನೋಡಿ ಅರ್ಥ ಮಾಡಿಕೊಳ್ಳಿ. ನಿಮ್ಗೆ ಅರ್ಥ ಆಗುತ್ತೆ ಇನ್ನೊಂದು ಫಸಲಿಗೋಸ್ಕರ ನೀವು ತರಕಾರಿ ಜೊತೆ ಹೋಗ್ಬೋದು. ತರಕಾರಿಗಳು ಬಹಳ ಕಡಿಮೆ ನೀರು ಮತ್ತು ಎಗ್ರೋನಾಮಿಕಲ್ ಕಂಡೀಷನ್ ಇದು ನಮಗೆ ಸರಿಯಾಗಿರುತ್ತೆ. ಭಾರತದಲ್ಲಿ ವಾತಾವರಣದ ಬಹಳ ಒಳ್ಳೆ ಲಾಭ ನಮಗಿದೆ. ಆದ್ದರಿಂದ ಇದನ್ನು ಚೆನ್ನಾಗಿ ಬಹಳ ಚೆನ್ನಾಗಿ ತಿಳ್ಕೊಳ್ಳಿ, ಅನಂತರ ಇದರ ಬಗ್ಗೆ ವಿಚಾರವನ್ನು ಮಾಡಿ. ಕೇವಲ ಭಾರತ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಬೇರೆ ಯಾವ ದೇಶ ಕೂಡ ಇದರ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಇದು ಸಂಪೂರ್ಣ ಉಚಿತ, ಸಂಪೂರ್ಣ ಉಚಿತ. ಯಾರು ನಿಮಗೆ ಹೇಳಲ್ಲ ಸೂರ್ಯವನ್ನು ಬಳಸಬೇಕಾದ್ರೆ 5 ರೂಪಾಯಿ ಕೊಡ ಅಂತ. ಇದು ನಿಮಗೆ ಸಂಪೂರ್ಣ ಉಚಿತ, ಯಾವತ್ತಿಗೂ ಉಚಿತ. ನೀವು ಎಷ್ಟು ಬೇಕಾದರೂ ಉಪಯೋಗ ಮಾಡ್ಬೋದು ಇದನ್ನು. ಬೇರೆ ದೇಶಗಳು ಸೂರ್ಯನಿಗೋಸ್ಕರ ಅಳ್ತಾ ಇದ್ದಾರೆ, ಅವಕ್ಕೆ ಬೆಳಕು ನೀಡಬೇಕು, ಶಾಖವನ್ನು ನೀಡಬೇಕು. ದೇವತೆಯಿಂದ ನಮಗೆ ಆ ಸಮಸ್ಯೆ ಅಂತೂ ಇಲ್ಲ, ಭಗವಂತ ತುಂಬ ದಯಾಳು, ಇದನ್ನೆಲ್ಲ ನಮಗೆ ಫ್ರೀಯಾಗಿ ನೀಡ್ತಾ ಇದ್ದಾರೆ. ಬೆಳಕು ಮತ್ತು ಶಾಖವು ಯಾವುದೇ ಫಸಲಿಗೋಸ್ಕರ ಬಹಳ ಮುಖ್ಯವಾಗಿರುತ್ತೆ, ತುಂಬ ಮುಖ್ಯವಾಗಿರುತ್ತೆ. ಇದನ್ನು ನೀವು ಕಡಿಮೆ ದರದಲ್ಲಿ ಕೊಳ್ಕೊಳ್ಳಿಗೆ ಸಾಧ್ಯ ಇಲ್ಲ, ಆದರೆ ನಮಗೆ ಇದು ಫ್ರೀಯಾಗಿ ಸಿಗ್ತಾ ಇದೆ. ಯೋಚನೆ ಮಾಡಿ, ಒಂದು ವೇಳೆ ನೀವು ಮ್ಯಾನೇಜ್ ಮಾಡಿದರೆ ಸೂರ್ಯ
ಮತ್ತು ಶಾಖವನ್ನು ನೀವು ಮಣ್ಣಿನೊಳಗಡೆ ಹಾಕುವುದರಲ್ಲಿ ಸಫಲರಾದರೆ ನೀವು ಚಮತ್ಕಾರನೇ ಮಾಡಬಹುದು. ಇನ್ನೊಂದು ಫಸಲ್, ನಿಮ್ಮ ತರಕಾರಿ ರೂಪದಲ್ಲಿ ಯಾವ ತರಕಾರಿ ನಿಮ್ಮ ಕ್ಷೇತ್ರದಲ್ಲಿ ಇದೆಯೋ ಅದನ್ನು ನೀವು ಮಾರುವಂತ ಸ್ಥಿತಿಯಲ್ಲಿ ಇದ್ದರೆ ಗಮನದಲ್ಲಿ ಇಟ್ಕೊಳ್ಳಿ ಒಂದು ಮುಖ್ಯ ವಿಷಯ. ಜನರು ನನಗೆ ಹೇಳ್ತಾ ಇದ್ರು ಬ್ರಾಕ್ಲಿ ಚೆನ್ನೈನಲ್ಲಿ ಬೆಳೆಯಲ್ಲ ಅಂತ. ನೋಡಿ, ನಾನು ಸೌತ್ ಇಂಡಿಯಾದ ಭಾಗದಲ್ಲಿದ್ದೇನೆ, ನಾನು ತಮಿಳ್ನಾಡಿನಲ್ಲಿದ್ದೇನೆ. ಬ್ರಾಕ್ಲಿ ಅಲ್ಲಿ ಬೆಳೆಸಿಕೆ ಸಾಧ್ಯ ಇಲ್ಲ ಅಂತ ಅಲ್ಲಿ ಹೇಳ್ತಾರೆ. ನೀವು ನನ್ನ ಭೂಮಿಯನ್ನ ನೋಡಿ, ಅಲ್ಲಿ ಹೇಗೆ ಬೆಳೆದಿದೆ ಅಂತ ಸ್ಕ್ರೀನಲ್ಲಿ ಅದರ ಪಿಕ್ಚರ್ ಅನ್ನ ತೋರಿಸಲಾಗುತ್ತೆ, ಬ್ರಾಕ್ಲಿ ಮತ್ತು ಹೂಕೋಸು. ಒಂದು ಕೆಲಸ ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ, ನಾನು ಇದನ್ನ ಕಿಟಕಿಯಲ್ಲಿ ಇಟ್ಟು ಬಿಡ್ತೇನೆ. ನಮ್ಮ ವಾತಾವರಣದ ಚಕ್ರ ಬಹಳ ಚೆನ್ನಾಗಿದೆ, ನೀವು ಅದನ್ನ ಓದ್ಲಿಕ್ಕೆ ಕಲಿಬೇಕಷ್ಟೇ. ನೀವು ಬೆಳೆಸುವಂತ ಹೆಚ್ಚಿನ ಫಸಲ್ಗಳು 100 ಅಥವಾ 120 ದಿನದ್ದು ಆಗಿರ್ತವೆ. ನಮ್ಮ ಹತ್ರ ಬಹಳ ಸುಂದರವಾದ ವಿಂಡೋ ಇದೆ. ಕೆಲವು ಫಸಲ್ಗಳಿಗೆ ಬಿಸಿಲು ತುಂಬಾ ಇಷ್ಟ ಇದೆ, ಇನ್ನು ಕೆಲವು ಫಸಲ್ಗಳಿಗೆ ಕಡಿಮೆ ಬಿಸಿಲು ಬೇಕಾಗುತ್ತೆ. ಅದಕ್ಕೆ ಒಂದು ಕೋಣೆ ಇದೆ, ಬಿಸಿಗೋಸ್ಕರ ಒಂದು ಕೋಣೆ ಇದೆ. ಕೆಲವು ಸಸಿಗಳಿಗೆ ಮಳೆ ಇಷ್ಟ ಇದೆ. ನಮ್ಮ ಹತ್ರ ಮೂರು ಇದೆ, ಮೂರು ರೀತಿಯ ವಾತಾವರಣ ಕೂಡ ನಮ್ಮ ಹತ್ರ ಲಭ್ಯವಿದೆ. ನಮ್ಮ ಫಸಲಿಗೆ ಆಧಾರಿತವಾದ ಧಾನ್ಯ ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ, ನಮ್ಗೆ ನಾರ್ತ್ ಈಸ್ಟ್ ನ ವಾತಾವರಣ ಸಿಗುತ್ತೆ, ನಿರಂತರವಾದ ತುಂಬಾ ಜೋರು ಮಳೆ. ಧಾನ್ಯಗಳಿಗಿದು ಇಷ್ಟ, ನಾನಲ್ಲಿ ಧಾನ್ಯವನ್ನ ಬೆಳೆಸ್ತೇನೆ. ಈಗ ಚಿಂತನೆ ಇಲ್ಲ, ಧಾನ್ಯಕ್ಕೆ ನೀರಾವರಿ ಆಗುತ್ತೆ, ನೀರಿನಲ್ಲಿ ಧಾನ್ಯಕ್ಕಿರ್ಲಿ ಕೂಡ ಬಹಳ ಖುಷಿಯಾಗುತ್ತೆ. ಒಂದಂತೂ ನಿಶ್ಚಿತ, ನಾನು ಪ್ರಕೃತಿಯ ಮಾರ್ಗದಲ್ಲೇ ಹೋಗ್ತೇನೆ. ಆ ಕ್ಷಣ ವಾತಾವರಣ ಮಳೆಗಾಲದಿಂದ ಚಳಿಗಾಲಕ್ಕೆ ಕಡೆ ಹೋಗ್ತಾ ಇರುತ್ತೆ, ಅದು ಒಣಗಿರುತ್ತೆ ಮತ್ತು ತಂಪಾಗಿರುತ್ತೆ. ನಾನಲ್ಲಿ ತರಕಾರಿಯನ್ನು ಬೆಳಿತೇನೆ, ಯಾಕಂದ್ರೆ ತರಕಾರಿಗೆ ಅದು ತುಂಬಾ ಇಷ್ಟ ಆಗಿರುತ್ತೆ. ಮಳೆ ಇಲ್ಲ ಆದ್ರೆ ಸೂರ್ಯ ಇದ್ದಾನೆ, ನಮ್ಗೆಲ್ರಿಗೂ ಗೊತ್ತಿದೆ. ಆದರೆ ನಾವು ಇದನ್ನ ನಿರ್ಲಕ್ಷ್ಯ ಮಾಡಿಬಿಡ್ತೇವೆ. ಉತ್ತರಾಯಣ ಮತ್ತು ದಕ್ಷಿಣಾಯಣ ಇದು ಎಲ್ರಿಗೂ ಗೊತ್ತಿದೆ. ಸೂರ್ಯನ ಸಂಕ್ರಮಣ ಇದು ಜುಲೈ 15 ರಿಂದ ಜನವರಿ 14 ತನಕ ಇರುತ್ತೆ. ಈ ಶಿಫ್ಟ್ ಎಲ್ಲಕ್ಕಿಂತ ಹೆಚ್ಚು ಮತ್ತು ಕಡಿಮೆ ಲೈಟ್ ಅವರ್ಸ್ ಅನ್ನ ನೀಡುತ್ತೆ. ಸೊ ನೀವು ಆಯ್ಕೆ ಮಾಡಿ ಎಲ್ಲಕ್ಕಿಂತ ಹೆಚ್ಚು ಲೈಟ್ ಅವರ್ಸ್ ಅಗತ್ಯ ಇರುತ್ತೆ. ಅದೇ ಸಮಯದಲ್ಲಿ ನಾವು ಸೂರ್ಯನಿಂದ ದೂರ ಇರ್ತೇವೆ, ಆದ್ರಿಂದ ಇದು ಹೆಚ್ಚು ತೀವ್ರವಾಗಿರುವುದಿಲ್ಲ. ಕಟಾವು ಮಾಡಬಹುದು ಅಥವಾ ಯಾವುದೇ ಫಸಲಿನ ತರಕಾರಿಯ ಫಸಲನ್ನು ಬೆಳೆಸಬಹುದು. ನಾನು ಹೇಳಿದೆ ಬೇಳೆಗಳಂತ, ಅದಕ್ಕೆ ಕಡಿಮೆ ಸಮಯ ಬೇಕಾಗುತ್ತೆ ಮತ್ತು ಹೆಚ್ಚು ಸೂರ್ಯ ಕೂಡ ಬೇಕಾಗತ್ತೆ ಮತ್ತು ನೀರಿನ ಅಗತ್ಯ ತುಂಬಾ ಕಡಿಮೆ. ಇದನ್ನ ನೀವು ಶೆಡ್ಯೂಲ್ನ ಕೊನೆಗೆ ಹಾಕಿ ಬೇಸಿಗೆ ಕಾಲದಲ್ಲಿ, ಅಂದ್ರೆ ನೀವು ಬೇಸಿಗೆ ಕಾಲದ ಹತ್ರ ಬರ್ತಾ ಇರಬೇಕಾದ್ರೆ ನೀವು ಬೇಳೆಯನ್ನ ಬೆಳೆಸುವ ಹಾಗೆ. ಬೇಳೆ, ನಾನೀಗ ಒಂದು ವಿಷಯಕ್ಕೆ ಬರ್ತೇನೆ. ಮ್ಯಾನೇಜ್ಮೆಂಟ್ ಅಲ್ಲಿ 3 ರೊಟೇಷನ್ ಯಾಕೆ? ಒಂದು ವೇಳೆ ನೀವು ಮೋನೋಕ್ರಾಪಿಂಗ್ ಅನ್ನ ಮಾಡಿದ್ರೆ, ಅಂದ್ರೆ ಭತ್ತ ಭತ್ತ ಭತ್ತ, ಗೋಧಿ 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 ಗೋಧಿ, ಕಬ್ಬು 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 ಅಂತ, ನೀವು ಕೀಟಗಳನ್ನ ಅಲ್ಲಿ ಇರ್ಲಿಕ್ಕೋಸ್ಕರ ಆಹ್ವಾನವನ್ನ ನೀಡ್ತಾ ಇದ್ದೀರಿ. ಮತ್ತು ಗಣಿಗಾರಿಕೆ ಕೂಡ ಒಂದು ಪೋಷಣ ತತ್ವಗಳಿಗೆ ಆಗಿರುತ್ತೆ, ಯಾಕಂದ್ರೆ ನೀವು ಭತ್ತ ಅಥವಾ ಗೋಧಿಯನ್ನ ಬೆಳೆಸ್ತಾ ಇರ್ತೀರ. ಒಂದು ವೇಳೆ ನೀವು ಕ್ರಾಪ್ ರೊಟೇಷನ್ ಅನ್ನ ಮಾಡಿದ್ರೆ ಬೇರೆ ಬೇರೆ ಫಸಲುಗಳು ಬೇರೆ ಬೇರೆ ಪೋಷಕ ತತ್ವಗಳನ್ನ ನಿಮ್ಮ ಹತ್ರ ಕೇಳ್ತವೆ. ಅದ್ರ ಹತ್ರ ಮಣ್ಣು ಒಂದೇ ಸಮಾನವಾಗಿ ಪೋಷಕ ತತ್ವಗಳನ್ನ ಗ್ರಹಿಸಿಕೊಳ್ಳುತ್ತೆ. ಗಣಿಗಾರಿಕೆ ಕೂಡ ಸಮಾನ ರೀತಿಯಲ್ಲಿ. ಬೇಳೆಗಳು ಅದರೊಂದು ಉತ್ತಮ ಲಾಭ ಇದೆ, ನೈಟ್ರೋಜನ್ ಅನ್ನು ಫಿಕ್ಸ್ ಮಾಡುವಂಥದ್ದು ಗಾಳಿಯಿಂದ ಬೇರಿಗೆ, ಅಂದ್ರೆ ನಿಮ್ಗೆ ಇದೊಂದು ಲಾಭ. ವಾತಾವರಣದಲ್ಲಿ ನೈಟ್ರೋಜನ್ ಫ್ರೀ ಆಗಿ ಸಿಗುತ್ತೆ. ದ್ವಿದಳ ಧಾನ್ಯಗಳನ್ನ ಬೆಳೆಸಿ 3ನೇ ಫಸಲಿನ ರೂಪದಲ್ಲಿ ನಿಮ್ಮ ಭೂಮಿಯಲ್ಲಿ ನೈಟ್ರೋಜನ್ ಅನ್ನ ಫಿಕ್ಸ್ ಮಾಡ್ತಾ ಇದೆ, ಅಂದ್ರೆ ಒಂದು ಮಹತ್ವಪೂರ್ಣವಾದ ಪೋಷಕ ತತ್ವ ಫ್ರೀಯಾಗಿ ಲಭ್ಯವಿದೆ. ಒಂದು ವೇಳೆ ನೀವು ಮ್ಯಾನೇಜ್ ಮಾಡಿ ಗಾಳಿಯಿಂದ ಮಣ್ಣಿಗೆ ಅದನ್ನ ತಲುಪಿಸಿದ್ರೆ ಬೇಳೆ ಇದನ್ನ ಮಾಡುತ್ತೆ. ಮತ್ತು ನಾವೆಲ್ಲರೂ ಬೇಳೆಯನ್ನ ಸೇವಿಸ್ತೇವೆ. ಭಾರತದಲ್ಲಿ ಹೆಚ್ಚಿನ ಜನರು ಬೇಳೆಯನ್ನ ಸೇವಿಸ್ತಾರೆ ಎಲ್ಲಾ ಗದ್ದೆಗಳಲ್ಲಿ. ನೀವು ಅದನ್ನ ಸಾಂಬಾರ್ ಮಾಡ್ತೀರ, ದಾಲ್ ಮಾಡ್ತೀರ, ಅದು ಏನೇ ಮಾಡಿ ಕೊಂಡ್ಕೊಳ್ಳೋದನ್ನ ಬಿಟ್ಬಿಡಿ, ನಾದ್ರೆ ನಾವು ಇದನ್ನು ತಿಂತೇವೆ. ಬೇಳೆ ನಮ್ಮ ಆಹಾರದ ಒಂದು ದಿನನಿತ್ಯದ ಒಂದು ವಸ್ತುವಾಗಿ ಬಿಟ್ಟಿದೆ. ಅದನ್ನ ನಾವು ಯಾವ ರೀತಿ ತಗೊಂಡ್ರು, ಇಡ್ಲಿ ಮಾಡಿದ್ರು ಅಥವಾ ಇನ್ಯಾವುದೇ ರೀತಿಯಲ್ಲಿ ತಿನ್ನೋದಂತೂ ತಿಂತೇವೆ. ಅದರಿಂದ ಬೇಳೆ ಅಂತೂ ನಾವು ತೆಗೆದುಕೊಂಡೇ ತೆಗೆದುಕೊಳ್ತೇವೆ. ಅದು ನಮಗೆ ಪ್ರೋಟೀನ್ ನೀಡುತ್ತೆ ಮತ್ತು ಮಣ್ಣಿನ ರಕ್ಷಣೆ ಕೂಡ ಮಾಡುತ್ತೆ. ಈಗ ಮ್ಯಾನೇಜ್ಮೆಂಟ್ನ ಪಾರ್ಟ್ನಲ್ಲಿ ಮಹತ್ವಪೂರ್ಣವಾದ ವಿಷಯ ಏನಂತ ಹೇಳಿದ್ರೆ, ನಾವು 3 ರೀತಿಯ ಫಸಲನ್ನು ಕೇವಲ ಭಾರತದಲ್ಲಿ ಮಾತ್ರ ಬೆಳೀಲಿಕ್ಕೆ ಸಾಧ್ಯ ಇದೆ. ಆದರೆ ಇದರ ಲಾಭವನ್ನು ನಾವು ಯಾಕೆ ಪಡೀತಾ ಇಲ್ಲ? ಇದಕ್ಕೋಸ್ಕರ ನಾವು ಕೇವಲ ಮ್ಯಾನೇಜ್ಮೆಂಟ್ಗೆ ಗಮನವನ್ನು ಕೊಡಬೇಕಾಗುತ್ತೆ. ಫಸಲಿನ ಸಮಯದಲ್ಲಿ ಅಲ್ಲಲ್ಲ, ಇದು ಇದರ ಬಗ್ಗೆ ಆಗಿದೆ. ಜನರಲ್ ಎಗ್ರೋನಾಮಿಕಲ್ ಎಕನಾಮಿಕ್ ಕ್ರಾಪ್ ರೊಟೇಷನ್ನ ಮಹತ್ವ, ಈ ಎಲ್ಲ ವಿಷಯಗಳನ್ನು ನೆನಪಿನಲ್ಲಿಟ್ಕೊಳ್ಳಿಕ್ಕೋಸ್ಕರ ಮುಂದಿನ ವಿಷಯ ನಾನು ಮಾತಾಡಲಿಕ್ಕಿರುವಂಥದ್ದು ಮ್ಯಾನೇಜ್ಮೆಂಟ್ ಫಸಲು ಚಕ್ರದ ಸಮಯದಲ್ಲಿ. ಇದು ತುಂಬ ಮುಖ್ಯವಾಗಿದೆ.
ಫಸಲು ಬೆಳಿಬೇಕಾದ್ರೆ ಅದು ಮಗುವಿನ ಥರ ಇರುತ್ತೆ, ಮಗುವಿನ ರೀತಿ ಅದನ್ನ ನೋಡ್ಕೊಳ್ಬೇಕಾಗತ್ತೆ. ಇದರ ಮೂರು ವಿಂಡೋ ಇರುತ್ತೆ ಮನುಷ್ಯರ ರೀತಿಯಲ್ಲೇ. ನಾನು ಇದನ್ನು ಪದೇ ಪದೇ ಮನುಷ್ಯರಿಗೆ ಹೋಲಿಸ್ತಿದ್ದೇನೆ, ಇದರಿಂದ ನಿಮಗೆ ಅರ್ಥ ಆಗಲಿ ಅಂತ. ನಮ್ಮ ಬಾಲ್ಯ ಇರುತ್ತೆ, ಯೌವನ ಇರುತ್ತೆ, ರಿಪ್ರೊಡಕ್ಷನ್ ಆಗುತ್ತೆ, ಮತ್ತು ವೃದ್ಧ. ಅಂದರೆ ನೀವೊಬ್ಬ ಮಗು, ಸ್ಕೂಲಿಗೆ ಹೋಗ್ತಿದ್ದೀರಾ ಮತ್ತು ಆಟ ಆಡ್ತಾ ಬೆಳೀತಾ ಇದ್ದೀರಾ. ನೀವು ಕೇವಲ ಆಟ ಆಡ್ತಿಲ್ಲ, ಬೆಳೀತಾ ಕೂಡ ಇದ್ದೀರಾ. ಅಂದರೆ ನಿಮ್ಮ ಗ್ರೋತ್ ಬಾಲ್ಯದಲ್ಲೇ ಆಗುತ್ತೆ, ಸ್ವಲ್ಪ ವರ್ಷದ ನಂತರ ನೀವು ಬೆಳೆಯೋದಿಲ್ಲ ಇಷ್ಟೇ. ಆ ಬೆಳೆಯುವಂಥ ಸಮಯದಲ್ಲಿ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ನಿಮ್ಮ ತಾಯಿ ನಿಮ್ಮನ್ನು ನೋಡ್ಕೊಳ್ಳೋದ್ರಲ್ಲಿ, ನೀವು ಸರಿಯಾಗಿ ತಿಂದ್ರ, ನೀವು ಸರಿಯಾಗಿ ಬೆಳೀತಾ ಇದ್ದೀರಾ, ಇದೆಲ್ಲ ನೋಡ್ಕೊಳ್ಳಿಕ್ಕೆ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ. ನೀವು ವಾಸ್ತವವಾಗಿ ನೋಡಿರ್ಬೋದು, ನಿಮ್ಮ ಬಾಲ್ಯದ ಬಗ್ಗೆ ನಿಮ್ಮ ತಾಯಿ ಹತ್ರ ಕೇಳ್ಬೋದು. ನೀವು ನಿಮ್ಮ ತಾಯಿ ನಿಮ್ಮ ತೂಕವನ್ನು ಪ್ರತಿ ತಿಂಗಳು ಚೆಕ್ ಮಾಡ್ತಿದ್ರು, ನಿಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ರು ತೂಕವನ್ನು ಚೆಕ್ ಮಾಡಲಿಕ್ಕೋಸ್ಕರ. ಪ್ರತಿ ತಿಂಗಳು ನೀವು ಬೆಳೀತಾ ಇರಬೇಕಾದ್ರೆ, ಆದರೆ ಯಾಕೆ ಹೀಗೆ? ಎಲ್ಲ ಪೋಷಕ ತತ್ವಗಳು ನಿಮ್ಮ ದೇಹಕ್ಕೆ ತಲುಪ್ತಾ ಇತ್ತು ಇಲ್ವಾ ಅಂತ. ಫಸಲನ್ನು ಬೆಳೆಸಬೇಕಾದ್ರೆ ಈ ಎಲ್ಲ ವಿಷಯಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ವೆಜಿಟೇಟಿವ್ ಫೇಸ್ನ ಸಮಯದಲ್ಲಿ ನಾವು ಬಾಲ್ಯ ಅಂತೇನು ಕರಿತೇವೆ, ಆದರೆ ಸಸಿಗಳಿಗೆ ಅದು ವೆಜಿಟೇಟಿವ್ ಸ್ಟೇಟ್. ಈ ಸಮಯದಲ್ಲಿ ಅವುಗಳನ್ನು ಕೀಟಮುಕ್ತವಾಗಿಡುವಂಥದ್ದು ಬಹಳ ಮುಖ್ಯವಾಗಿದೆ. ಇವೆಲ್ಲದರ ಉದ್ದೇಶ ಭೂಮಿಯ ಪರ್ ಯೂನಿಟಿ ಏರಿಯಾದಲ್ಲಿ ಫಸಲಿನ ಪ್ರದರ್ಶನವನ್ನು ಹೆಚ್ಚಿಸುವಂಥದ್ದು. ಇದು ತುಂಬ ಸರಳ, ಭೂಮಿಯ ಪರ್ ಯೂನಿಟ್ ಏರಿಯಾದಲ್ಲಿ ಫಸಲಿನ ಪ್ರದರ್ಶನವನ್ನು ಹೆಚ್ಚಿಸುವುದು. ಹೇಗೆಂದರೆ, ನನ್ನ ಹತ್ರ 1 ಎಕರೆ ಭೂಮಿ ಇದೆ, ನಾನು ಆ 1 ಎಕರೆ ಭೂಮಿಯನ್ನು ಸಸ್ಯ ಪ್ರದರ್ಶನವನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ಬಳಸಿದ್ದೇನೆ. ಇದರ ಅರ್ಥ ಏನು? ಈ ಎಲ್ಲ ಸ್ಟೆಪ್ಗಳು ನಿಮ್ಮ ಫಸಲಿನ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೋಸ್ಕರ ಬಳಕೆ ಆಗಬೇಕು. ನೋಡಿ, ಉತ್ಪಾದನೆ ನಿಮ್ಮ ಕೀದ ಥರ. ನೋಡಿ, ಫಸಲು ಸರಿಯಾದ ವಾತಾವರಣದಲ್ಲಿ ಅವು ತಮ್ಮನ್ನು ತಾವು ನಿಯಂತ್ರಣ ಮಾಡಿಕೊಳ್ಳಬಲ್ಲವು. ಆದರೆ ವಿಷಯ ಏನಂತ ಹೇಳಿದರೆ, ನೀವು ಎಷ್ಟು ಬೇಕೋ ಅಷ್ಟನ್ನೇ ನೀಡಬೇಕು, ಮತ್ತು ಕೆಲವು ಸಾಮಾನ್ಯ ಮ್ಯಾನೇಜ್ಮೆಂಟ್ನ ಬಗ್ಗೆ ತಿಳ್ಕೊಳ್ಬೇಕು. ನಾವು ಮಾತನಾಡ್ತಾ ಇದ್ವಿ ಫಸಲು ಬೆಳೀತಾ ಇರಬೇಕಾದ್ರೆ, ನಾನು ಹೇಳಿದೆ ವೆಜಿಟೇಟಿವ್ನ ಸಮಯದಲ್ಲಿ ಇದು ಕೀಟ ಮತ್ತು ಕಳೆಗಳಿಂದ ಮುಕ್ತವಾಗಿರಬೇಕು. ಇರಿಗೇಷನ್ ಬಗ್ಗೆ ಗಮನ ಕೊಡಿ, ನೀರಾವರಿ ಬಗ್ಗೆ ನೀವು ಪ್ರಾರಂಭದಲ್ಲಿ ಬಹಳ ಗಮನ ಕೊಡಬೇಕಾಗತ್ತೆ. ವೆಜಿಟೇಟಿವ್ ಸ್ಟೇಟ್ನ ಸಮಯದಲ್ಲಿ ನಮ್ಮ ರೀತಿ, ನಾವು ಮಕ್ಕಳಿರಬೇಕಾದ್ರೆ ನಾವು ಆಡಬೇಕು, ನಮಗೆ ಆಡಬೇಕು, ಓಡಬೇಕು, ನಲಿಬೇಕು. ಇದು ತುಂಬ ಮುಖ್ಯವಾದ ವಿಷಯಗಳು. ಇಲ್ಲದಿದ್ರೆ ನೀವು ಮನುಷ್ಯನೇ ಅಲ್ಲ. ಒಂದು ಮಗುವಾಗಿ ನೀವು ಆಡುವಂಥದ್ದು, ಓಡುವಂಥದ್ದು, ನಲಿಯುವಂಥದ್ದು, ಆಡುವಂಥದ್ದು ಮಾಡಲೇಬೇಕು. ನಿಮ್ಮ ತಾಯಿ ನಿಮ್ಮ ಹಿಂದೆ ಇರಬೇಕಂತ ನೀವು ತುಂಟತನ ಕೂಡ ಮಾಡ್ತೀರ, ಇದೆಲ್ಲ ನಿಮ್ಮ ಗ್ರೋತ್ನ ಒಂದು ಭಾಗ. ಒಂದು ವೇಳೆ ನಿಮ್ಮ ಗ್ರೋತ್ ಚೆನ್ನಾಗಿ ಆಗಿದ್ದರೆ, ಯಾವಾಗ ನೀವು ದೊಡ್ಡವರಾಗ್ತಿರೋ, ಅಂದರೆ ಅಡಲ್ಟ್ ಆಗ್ತಿರೋ ಪ್ರಜನನ ಸಮಯದಲ್ಲಿ ನಿಮ್ಮ ಮೆದುಳು ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಎಲ್ಲ ವಸ್ತುಗಳನ್ನು ಸಸಿಗಳಿಗೆ ಕೂಡ ನೀಡಲಾಗುತ್ತೆ, ಪೋಷಕ ತತ್ವಗಳನ್ನು ನೀಡಲಾಗುತ್ತೆ. ಅದರಿಂದ ಫಸಲು ಪ್ರಜನನಗೋಸ್ಕರ ತಯಾರಾಗಿರುತ್ತೆ. ಪ್ರೊಡಕ್ಷನ್ ಏನು? ಉತ್ಪಾದನೆ. ಅದು ನಮಗೆ ಧಾನ್ಯ, ಹಣ್ಣು, ಹಂಪಲು, ಯಾವುದೋ ರೀತಿಯಲ್ಲಿ ನಮಗೆ ಉತ್ಪಾದನೆಯನ್ನು ಹಿಂದಕ್ಕೆ ನೀಡುತ್ತೆ. ಒಂದು ವೇಳೆ ಈ ಸಮಯದಲ್ಲಿ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂತ ಆದರೆ ಏನೂ ಇರಲ್ಲ, ಜೀರೋ. ಕಟಾವಿನ ಸಮಯದಲ್ಲಿ ನೀವು ಏನೂ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಏನೂ ಸಾಧ್ಯ ಇಲ್ಲ. ಅದರಿಂದ ನೀವು ಮ್ಯಾನೇಜ್ಮೆಂಟನ್ನು ಪ್ರಾರಂಭದಿಂದಲೇ ಮಾಡಬೇಕು. ನಾವು ಬಹಳಷ್ಟು ಎಪಿಸೋಡ್ನಲ್ಲಿ ಇದನ್ನು ಹೇಳಿದ್ದೇನೆ, 60% ಭೂಮಿಯ ತಯಾರಿಯಲ್ಲಿ ನೀವು ಸಮಯವನ್ನು ಕಳಿಬೇಕು. ಇದರ ಬಗ್ಗೆ ನಾನು ಹಿಂದಿನ ಎಪಿಸೋಡ್ನಲ್ಲಿ ಮಾತನಾಡಿದ್ದೇನೆ. ನಾನು ಹೇಳಿದ್ದೆ ನಾವು ಅತಿ ಹೆಚ್ಚು ಗಮನ ಕೊಡಬೇಕಾದ ಅಂಶ ಏನಂದರೆ ಅದು ಭೂಮಿಯ ತಯಾರಿಯಲ್ಲಿ. ಯಾಕೆ? ನಮ್ಮ ಲಾಭವನ್ನು ಹೆಚ್ಚಿಸಲಿಕ್ಕೋಸ್ಕರ. ನೋಡಿ, ಪರ್ ಯೂನಿಟ್ ಏರಿಯಾದಲ್ಲಿ ಫಸಲಿನ ಉತ್ಪಾದನೆ ಮತ್ತು ವೈಜ್ಞಾನಿಕ ಸಂಶೋಧನೆಗಳು ನಮ್ಮ ಹತ್ರ ಇರುವಂಥ ಸಸಿಗಳ ಪ್ರಜಾತಿಗಳ ಬಗ್ಗೆ ತಿಳಿಸಲಾಗಿದೆ. ನಮ್ಮ ಹತ್ರ ಹಲವಾರು ವೆರೈಟಿಗಳಿದೆ, ಅದನ್ನು ನಾವು ಜೆನೆಟಿಕ್ಸ್ ಅಂತ ಕರಿತೇವೆ. ಆದರೆ ಯಾರಾದರೂ ಒಂದು ಜೆನೆಟಿಕ್ಸ್ ಕ್ಷಮತೆ ಇದೆ, ಆದರೆ ಆ ಬೀಜದಿಂದ ನೀವು ಜೆನೆಟಿಕ್ ಕ್ಷಮತೆಯನ್ನು ಹೇಗೆ ಪಡ್ಕೊಳ್ಬೋದು ಅಲ್ವಾ? ಮತ್ತು ಮ್ಯಾನೇಜ್ಮೆಂಟ್, ನರ್ಚರಿಂಗ್ ಏನು, ಮ್ಯಾನೇಜ್ಮೆಂಟ್, ಬೀಜ ನಿಮಗೆ ಉತ್ತಮ ಫಲವನ್ನು ನೀಡಲಿಕ್ಕೋಸ್ಕರ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಒಂದು ಧಾನ್ಯ ನನಗೆ ಏನು ಕೊಡಬೇಕು, 1,000 ಧಾನ್ಯಗಳನ್ನು, ಇದನ್ನು ಹೇಗೆ ಮಾಡೋದು, ಇದನ್ನು ಬಳಲಿಕ್ಕೋಸ್ಕರ ನಾನು ಏನು ಮಾಡಬೇಕು. ಅದರಿಂದ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳು ಪ್ರಾರಂಭದಿಂದಲೇ ಬರುತ್ತೆ. 1 ವರ್ಷ ಮೊದಲೇ ಯೋಜನೆ ಮಾಡೋದ್ರಿಂದ ಮುಂದಿನ ವರ್ಷ ನೀವು ಏನನ್ನು ಬೆಳಿಬೇಕು, ಯಾವ ವೆರೈಟಿಯನ್ನು ಮುಂದಿನ ವರ್ಷ ಬೆಳಿಬೇಕು, ಇದರ ಯೋಜನೆಯನ್ನು ಹೇಗೆ ಮಾಡಬೇಕು,
ನಿಮ್ಮ ಮಣ್ಣು ಹೇಗಿತ್ತು ಇವೆಲ್ಲ ರೆಕಾರ್ಡನ್ನು ನಿಮ್ಮ ಜೊತೆ ನಿಮ್ಮ ಭಾಷೆಯಲ್ಲೇ ಬರೆದಿಟ್ಕೊಳ್ಳಿ, ನಿಮ್ಮ ಒಂದು ಸರಳ ಭಾಷೆಯಲ್ಲಿ, ನಿಮಗೆ ಅರ್ಥ ಆಗೋ ರೀತಿಯಲ್ಲಿ. ನೀವು ಅರ್ಥ ಯಾಕೆ ಮಾಡ್ಕೊಳ್ಬೇಕು? ಯಾಕಂದ್ರೆ ಮುಂದಿನ ವರ್ಷದ ಫಸಲಿನ ಯೋಜನೆ ಮಾಡಿಕೋಸ್ಕರ ಮತ್ತು ಅದು ಅವನ್ನ ಮಾರಾಟ ಮಾಡುವಂತ ಕ್ಷಮತೆಯನ್ನ ಪಡ್ಕೊಳ್ಳಿಕ್ಕೆ. ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಈ ವಿಷಯಗಳ ಬಗ್ಗೆ ಕೂಡ ಗಮನವನ್ನ ಹರಿಸಬೇಕು. ಹಾ, ನಾನು ಕೀಟ ಮ್ಯಾನೇಜ್ಮೆಂಟ್ ಗಳ ಬಗ್ಗೆ ಮಾತಾಡ್ತಿದ್ದೆ. ನಿಮ್ಮ ಭೂಮಿಯನ್ನ ಅಂಡ್ಯೂ ಪ್ರಿಸ್ಟೀನ್ ಪ್ರಿಸ್ಟೇಷನ್ ಪ್ಲೋರಿಫೇಷನ್ ಇಂದ ಉಳಿಸಿ. ಇದು ಏನು ಅಂಡ್ಯೂ ಪೆಸ್ಟ್ ಇನ್ಫೆಸ್ಟೇಷನ್? ಇದೊಂದು ವಿಚಿತ್ರ ಶಬ್ದ, ಮತ್ತೇನಿಲ್ಲ. ಇದು ಏನಂತ ಹೇಳಿದರೆ, ನೀವು ನಿಮ್ಮ ಭೂಮಿಯಲ್ಲಿ ಅನಗತ್ಯ ಕಳೆಗಳನ್ನು ಬೆಳೀಲಿಕ್ಕೆ ಬಿಡದೇ ಇರುವಂಥದ್ದು. ಇದು ನಿಮ್ಮ ಭೂಮಿಗೆ ಕೀಟಗಳನ್ನು ಆಹ್ವಾನ ಮಾಡುತ್ತೆ. ನೀವು ನೋಡ್ತಾ ಇರೋ ಬನ್ಸ್ ಅಷ್ಟು ಸ್ವಚ್ಛವಾಗಿ ಇಲ್ಲ ಅಂತ. ಫಸಲು ಬೆಳೆಯುವಂಥ ಸಮಯದಲ್ಲಿ ನೀವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಫಸಲನ್ನು ಬೆಳೀತಾ ಇರಬೇಕಾದ್ರೆ ನಿಮ್ಮ ಗಮನ ಕೇವಲ ಫಸಲಿನ ಕಡೆ ಇರಬೇಕು, ಬೇರೆ ಕಡೆ ಬೇರೆ ಯೋಚನೆ ಮಾಡಲಿಕ್ಕೆ ನಿಮಗೆ ಸಮಯನೇ ಇರೋಲ್ಲ. ಮಗು ಮನೆಯಲ್ಲಿರಬೇಕಾದ್ರೆ ತಾಯಿಗೆ ಸಮಯನೇ ಇರಲ್ಲ, ಅವಳಿಗೆ ತನ್ನ ಬಗ್ಗೆ ಯೋಚನೆ ಮಾಡಲಿಕ್ಕೂ ಸಮಯ ಇರಲ್ಲ. ಅವಳು ಯೋಚನೆ ಮಾಡ್ತಾಳೆ ಮಗು ಆದಷ್ಟು ಬೇಗ ದೊಡ್ಡಾಗಲಿ ಮತ್ತು ತನಗೆ ಆರಾಮ ಸಿಗಲಿ ಅಂತ. ಪ್ರಾರಂಭದಲ್ಲಿ 24 ಗಂಟೆ ಮಗುವಿನ ಹತ್ತಿರನೇ ಇರಬೇಕಾಗತ್ತೆ. ಮಗು ಮಲಗಿದರೆ ನೀವು ಕೂಡ ಮಲಗಬೇಕು, ಮಗು ಎಚ್ಚರಾದರೆ ನೀವು ಕೂಡ ಎಚ್ಚರಾಗಬೇಕು. ಫಸಲಿಗೋಸ್ಕರ ಕೂಡ ಇಷ್ಟೇ ಗಮನ ಕೂಡ ನೀಡಬೇಕಾಗತ್ತೆ. ಫಸಲು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ, ನಿಮ್ಗೆ ಕೂಡ ಉತ್ತಮ ಉತ್ಪಾದನೆಯನ್ನು ನೀಡುತ್ತೆ. ಈ ರೀತಿ ನೀವು ಪರ್ ಯೂನಿಟ್ ಕ್ಷೇತ್ರದಲ್ಲಿ ನಿಮ್ಮ ಉತ್ಪಾದನೆಯನ್ನು ಇನ್ನೂ ಹೆಚ್ಚು ಮಾಡ್ಬೋದು ನಿಮ್ಮ ಭೂಮಿಯಲ್ಲೇ. ನಾವು ತಿಳ್ಕೊಳ್ಬೇಕು, ನಾವು ಮ್ಯಾನೇಜ್ಮೆಂಟ್ ಸ್ಕಿಲ್ಗಳ ಪ್ರಯೋಗವನ್ನು ಮಾಡಬೇಕು. ನಿಮ್ಮೆಲ್ಲರ ಪ್ರಶ್ನೆ ಬರಬೇಕಾದ್ರೆ ಕ್ವಶನ್ ಆನ್ಸರ್ ಸೆಷನಲ್ಲಿ ಅದರಲ್ಲಿ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸ್ತೇನೆ. ಇದನ್ನು ಹಲವಾರು ಸಮಸ್ಯೆಗಳು ಮತ್ತು ವಿಚಾರಗಳು ಇರ್ಬೋದು. ಒಂದು ವರ್ಷ ಇಲ್ಲಿ ನೀರು ಇಲ್ಲದೇ ಇರ್ಬೋದು, ಅಥವಾ ಒಂದು ವರ್ಷ ಪ್ರವಾಹನೇ ಬಂದಿರ್ಬೋದು. ನಾವು ಪ್ರಕೃತಿಯ ಒಂದು ಭಾಗ, ನಾವು ಪ್ರಕೃತಿ ಜೊತೆ ಆಟ ಆಡ್ತಿದ್ದೇವೆ ನೆನಪಿನಲ್ಲಿಡ್ಕೊಳ್ಳಿ. ಅನಿಶ್ಚಿತತೆಯೇ ರೈತರಿಗೆ ಲಾಭವನ್ನು ತರುತ್ತೆ. ಇದಕ್ಕೆ ನಾನು ಯಾವತ್ತೂ ಹೇಳ್ತೇನೆ, ಬೇಸಾಯದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಮ್ಯಾನೇಜ್ಮೆಂಟ್ನ ಅಗತ್ಯ ಇದೆ. ಬೇರೆ ಕ್ಷೇತ್ರದಲ್ಲಿ ನಿಶ್ಚಿತವಾಗಿರುತ್ತೆ, ಇವತ್ತು ಬಂದಾದರೆ ಬಂದಾಗಿರುತ್ತೆ. ಬೇಸಾಯದಲ್ಲಿ ಹೀಗಿಲ್ಲ, ಅನಿಶ್ಚಿತತೆಗಳು ಇದರ ಒಂದು ಭಾಗ ಅಷ್ಟೆ. ಎಷ್ಟು ಹೆಚ್ಚು ಇದಿರುತ್ತೋ ಅಷ್ಟೇ ಮ್ಯಾನೇಜ್ಮೆಂಟ್ನ ಅಗತ್ಯ ಇರುತ್ತೆ. ಜಸ್ಟ್ ಕೆಲವು ಫಸಲುಗಳಿಗೆ ಮಾರುಕಟ್ಟೆಯಲ್ಲಿ ಮಾರಾಟ ಆಗಲಿಕ್ಕೆ ಸ್ವಲ್ಪ ಸಮಸ್ಯೆ ಇರುತ್ತೆ. ನಾವು ಅದನ್ನು ಫಸಲು ಬೆಳೆಯುವಂಥ ಸಮಯದಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಮಸ್ಯೆ ಇರುವಂಥದ್ದು ತೇವಾಂಶದಿಂದ. ತೇವಾಂಶದಿಂದ ಫಂಗಸ್ ಉತ್ಪಾದನೆ ಆಗುತ್ತೆ. ಅಕ್ಕಿ, ಗೋಧಿ, ಸಜ್ಜೆ, ಯಾವುದೇ ಧಾನ್ಯ ಆಗಿರಲಿ, ಒಂದು ವೇಳೆ ತೇವಾಂಶ ತುಂಬ ಜಾಸ್ತಿ ಇದ್ದರೆ ಇದನ್ನು 10-20 ದಿನ ತನಕ ಇಟ್ಟು ಬಿಡಿ, ಹಾಗೆ ಅದರ ಗುಣವತ್ತತೆ ಕಡಿಮೆ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ಮ್ಯಾನೇಜ್ಮೆಂಟ್ ಸೆಕ್ಟರಲ್ಲಿ ಒಂದು ವಿಷಯ ಗಮನದಲ್ಲಿಟ್ಕೊಳ್ಳಿ, ನಿಮ್ಮ ಭೂಮಿಯಲ್ಲಿ ಇಷ್ಟೇ ತೇವಾಂಶ ಇರಬೇಕು ಅಂತ. ಸೋ ದಟ್ ನಿಮ್ಮ ಧಾನ್ಯದ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಆಗಲಿ ಅಂತ. ಅದು ಕೂಡ ಅದು ಮಾರುಕಟ್ಟೆಗೆ ಮಾರಾಟಕ್ಕೆ ಹೋಗೋಕ್ಕಿಂತ ಮೊದಲು. ಇದಕ್ಕೋಸ್ಕರ ನೀವು ಕಟಾವಿನ ಶೆಡ್ಯೂಲ್ನ ಯೋಜನೆಯನ್ನು ಮಾಡಬೇಕಾಗುತ್ತೆ. ಹೆಚ್ಚು ನೀರು ಕೊಡೋದ್ರಿಂದ ಬೇಗ ಬೆಳೆಯುತ್ತೆ ಅಂತ ಯೋಚನೆ ಮಾಡ್ತಾರೆ, ಅಲ್ಲ, ಇದು ತಪ್ಪು. ಹೆಚ್ಚು ನೀರು ಹಾಕೋದ್ರಿಂದ ಸಮಸ್ಯೆಗಳು ಇನ್ನೂ ಹೆಚ್ಚಾಗುತ್ತೆ. ಫಸಲು ಹಣ್ಣಾದ ನಂತರ, ಅಂದರೆ ಅದರ ಮೆಚ್ಯೂರಿಟಿ ಅಗತ್ಯ ಇದೆ. ಇದರ ಬಗ್ಗೆ ನಾವು ಆಲ್ರೆಡಿ ವಿಸ್ತಾರವಾಗಿ ಮಾತನಾಡಿದ್ದೇವೆ. ಗ್ರೇನ್ ಫಿಲ್ಲಿಂಗ್ ಮತ್ತು ಪ್ಯಾನಿಕಲ್ ಸ್ಟೇಜ್ನ ಸಮಯದಲ್ಲಿ, ನಾವು ಅದನ್ನು ಪ್ಯಾನಿಕಲ್ ಸ್ಟೇಜ್ ಅಂತ ಕರಿತೇವೆ, ಹೂ ಹೊರಗಡೆ ಬರುತ್ತೆ ಮತ್ತು ಧಾನ್ಯಗಳು ಬರುತ್ತೆ, ಭತ್ತ, ಗೋಧಿ ಇದೆಲ್ಲ. ಆವಾಗ ಇದು ಹೆಚ್ಚು ತೇವಾಂಶವನ್ನು ತೆಗೆದುಕೊಳ್ಳುತ್ತೆ, ಫಸಲಿಗೆ ಹೆಚ್ಚು ಒತ್ತಡ ಇರುತ್ತೆ, ಅದರಿಂದ ಹೆಚ್ಚು ತೇವಾಂಶ ಬೇಕಾಗುತ್ತೆ. ಒಂದು ಸಲ ಫಸಲು ತುಂಬಿಕೊಂಡ್ರೆ ಮಿಲ್ಕಿ ಸ್ಟೇಜ್ನಲ್ಲಿ, ಯಾವುದೇ ಫಸಲಾಗಿರಲಿ, ಅದು ಮಿಲ್ಕಿ ಸ್ಟೇಜ್ ಆದ ನಂತರ ಅದು ಕೇವಲ ಡಿಹೈಡ್ರೇಟ್ ಆಗುತ್ತೆ, ಅದು ಗಟ್ಟಿಯಾಗಿ ಬಿಡುತ್ತೆ. ಆಗ ನೀವು ನಿಮ್ಮ ನೀರಾವರಿಯನ್ನು ಕಡಿಮೆ ಮಾಡಿ, ನಿಮ್ಮ ಫಸಲಿನ ಕಟಾವನ್ನು ಸರಿಯಾಗಿ ಮ್ಯಾನೇಜ್ ಮಾಡಿ. ಲಾಭ ಏನಂದರೆ ಕಂಬೈನರ್ ಬಹಳ ಸುಲಭವಾಗಿ ಸಿಗುತ್ತೆ. ನನ್ನ ಕೆಲವು ಸಹ ರೈತರು ಈ ತಪ್ಪನ್ನು ಮಾಡಿದರು, ಅವರು ತಮ್ಮ ಕ್ಷೇತ್ರದಲ್ಲಿ ಕಂಬೈನರನ್ನು ಓಡಿಸ್ತಾ ಇರಲಿಲ್ಲ, ಏನೋ ಸಮಸ್ಯೆ ಬರ್ತಾ ಇತ್ತು. ಒಂದಾ ಅದಕ್ಕೆ ಅಲ್ಲಿಗೆ ತಲುಪಲಿಕ್ಕೆ 10-15 ದಿನ ಆಗ್ತಿತ್ತು, ಅಥವಾ ತುಂಬ ಮಳೆ ಬರ್ತಾ ಇತ್ತು. ಒಂದು ವೇಳೆ ನೀವು ಹಿಂದಿನ ವರ್ಷದ ಮಳೆ ಅಂದಾಜಿಂದ ಇದನ್ನು ಮ್ಯಾನೇಜನ್ನು ಮಾಡಿದರೆ, ಒಂದು ವೇಳೆ ಅದು ಪಾಸ್ ಆದರೆ, ಫೇಲ್ ಕೂಡ ಆಗ್ಬೋದು ಪಾಸ್ ಕೂಡ ಆಗ್ಬೋದು, ನಾನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಯೋಜನೆಯನ್ನು ಯಾಕೆ ಮಾಡಲ್ಲ, ನೀವು ಆ ರೀತಿ ಕೆಲಸವನ್ನು ಯಾಕೆ ಮಾಡಲ್ಲ, ನೀವು ಇದನ್ನು ಒಂದು ಗಮನದಲ್ಲಿಟ್ಕೊಳ್ಳಿ. ಕಂಬೈನರನ್ನು ಅಲ್ಲಿಗೆ ತರಲೇಬೇಕು, ನಾನು ಕೈಯಿಂದ ಕಟಾವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. 20 ಮಹಿಳೆಯರನ್ನು ಒಟ್ಟು ಮಾಡುವಂಥದ್ದು ಬಹಳ ಕಷ್ಟ ಇರುತ್ತೆ, ಯಾಕೆ ನಾನು ಸುಮ್ಮನೆ
ಭತ್ತ ಗೋಧಿಯನ್ನು ಕಟಾವು ಮಾಡಲಿಕ್ಕೆ ಅಷ್ಟು ಕಷ್ಟಪಡಲಿ. ಒಂದು ವೇಳೆ ನೀವು ಚೆನ್ನಾಗಿ ತೇವಾಂಶದ ಮಟ್ಟವನ್ನು ಮ್ಯಾನೇಜ್ ಮಾಡಿದರೆ ಹಾರ್ವೆಸ್ಟರ್ ಬರಲಿಕ್ಕೆ ಸಾಧ್ಯ ಇದೆ. ಕಟಾವು ಬಹಳ ಕಡಿಮೆ ಸಮಯದಲ್ಲಿ ಆಗ್ಬಿಡುತ್ತೆ. ಕೇವಲ ಸಮಯವನ್ನು ಉಳಿಸದೆ ಅಲ್ಲದೆ ಫಸಲಿನ ಗುಣಮಟ್ಟತೆ ಕೂಡ ಹೆಚ್ಚಾಗುತ್ತೆ. ಇದೆಲ್ಲ ಮ್ಯಾನೇಜ್ಮೆಂಟ್ ಸ್ಕಿಲ್ನ ಭಾಗ, ಇದನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತೆ. ಇನ್ನೊಂದು ವಿಷಯ ಇಲ್ಲಿ ಬರುತ್ತೆ, ಮ್ಯಾನೇಜ್ಮೆಂಟ್ನ ಭಾಗದಲ್ಲಿ ನಾವೆಲ್ಲ ಉಪಕರಣಗಳನ್ನು ಖರೀದಿ ಮಾಡ್ತೇವೆ. ಟ್ರ್ಯಾಕ್ಟರ್ ಕಂಬೈನರನ್ನು ಖರೀದಿ ಮಾಡ್ತೇವೆ, ಎಲ್ಲ ಉಪಕರಣಗಳನ್ನು, ಸ್ಪ್ರೇಯರ್ ಎಲ್ಲ ಉಪಕರಣಗಳನ್ನು. ಆದರೆ ಪ್ರತಿ ಮೆಷಿನಿಗೆ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ನಾವು. ಹೀಗೆ ನಾವು ಯಾವಾಗ ಮಾಡ್ತೇವೆ? ಬೇಸಾಯದ ಸಮಯದಲ್ಲಿ ನಮಗೆ ರಜೆ ಸಿಗುತ್ತೆ, ಆಗ ಫಸಲು ಬೆಳೆಸುವಂಥ ಕೆಲಸ ಇರಲ್ಲ. ವರ್ಷದಲ್ಲಿ 2-3 ತಿಂಗಳ ರಜೆ ಇರುತ್ತೆ. ಬೇರೆ ಬೇರೆ ಜಾಗಕ್ಕೆ ಇದು ಬದಲಾಗ್ತಾ ಇರ್ತದೆ. ಆದರೆ ನಿಮ್ಮಲ್ಲಿ 2-2.5 ತಿಂಗಳ ಆ ಫ್ರೀ ಟೈಮ್ ಇರುತ್ತೆ. ಅತಿಯಾದ ಮಳೆ ಮತ್ತು ಬಿಸಿಲು, ಇದು ಎರಡು ಕೂಡ ಬೇಸಾಯಕ್ಕೆ ಸರಿಯಾದ ಕಂಡೀಷನ್ ಅಲ್ಲ. ನಿಮ್ಮ ಮಷೀನನ್ನು ಸರ್ವಿಸ್ ಮಾಡಿ, ನಿಮ್ಮ ಟ್ರ್ಯಾಕ್ಟರನ್ನು ಸರ್ವಿಸ್ ಮಾಡಿಸಿ, ಅದು ಗದ್ದೆಗೆ ಬರಬೇಕಾದ್ರೆ ಅದು ತಯಾರಾಗಿರಬೇಕು. ನಿಮ್ಮ ವಾಟರ್ ಪಂಪ್ ಸರಿಯಾಗಿರಬೇಕು, ನಿಮ್ಮ ಸ್ಪ್ರೇಯರ್ ಸರಿಯಾಗಿರಬೇಕು. ನಮ್ಮ ಹೆಚ್ಚಿನ ರೈತರಿಗೆ ಸಮಸ್ಯೆ ಏನಂದರೆ, ಅವ್ರಿಗೆ ಹೆಚ್ಚಿನ ಸಮಸ್ಯೆ ಟ್ರ್ಯಾಕ್ಟರನ್ನು ಗದ್ದೆಯಲ್ಲಿ ಓಡಿಸ್ಬೇಕಾದ್ರೆ ಬರುತ್ತೆ. ಟ್ರ್ಯಾಕ್ಟರ್ನ ಕ್ಲಚ್ ತುಂಡಾಗಿರುತ್ತೆ, ನಂತರ 10 ದಿನ ನೀವು ಅದರ ಹಿಂದೆನೆ ಓಡ್ತಾ ಇರ್ತೀರ. ಈ 10 ದಿನ ನಿಮ್ಮ ಫಸಲಿನ 10 ದಿನ ಕಳೆದು ಬಿಡ್ತೀರ. ಈ ಸಮಯ ಇನ್ನೊಂದ್ಸಲ ಸಿಗಲ್ಲ ನಿಮಗೆ. ಒಂದು ವೇಳೆ ನೀವು ಇದನ್ನು ಮೊದಲೇ ಮಾಡ್ತಿದ್ರೆ ನೀವು ಸ್ವಲ್ಪ ಕಡಿಮೆ ಖರ್ಚಲ್ಲಿ ಹಾಕ್ತಿತ್ತೇನೆ. ಈಗ ನೀವು 5,000 ಕಳೆದು ಬಿಟ್ರಿ, 1,000 ಉಳಿಸ್ತಾ ಇದ್ದೀರ, 5,000 ರೂಪಾಯನ್ನ ಕಳ್ಕೊಳ್ಳಿಕ್ಕೋಸ್ಕರ, ಕೇವಲ ಒಂದು ಸಣ್ಣ ಮ್ಯಾನೇಜ್ಮೆಂಟ್ ಸ್ಕಿಲ್ ಇಲ್ಲದೆ. ಅದೇ ರೀತಿ ನಿಮ್ಮ ಕೆಲವು ಫಸಲಿನ ಸಮಯದಲ್ಲಿ ಸ್ಪ್ರೇಯರ್ಗಳು ಕೆಲಸ ಮಾಡಲ್ಲ. ಯಾವಾಗ ನೀವು ಫಸಲನ್ನು ಬೆಳಿತಿರೋ ಆಗ ನಿಮಗೆ ನಿಮ್ಮ ಗಮನ ಫಸಲಿನ ಕಡೆ ಇರುತ್ತೆ, ನಿಮಗೆ ಸಮಯ ಇರಲ್ಲ ಸ್ಪ್ರೇಯರನ್ನು ಎಲ್ಲ ತಗೊಂಡು ಬರಲಿಕ್ಕೋಸ್ಕರ. ಆಗ ಅದನ್ನು ನಿರ್ಲಕ್ಷ್ಯ ಮಾಡಬೇಕಾಗುತ್ತೆ, ಆಗ ಸ್ಪ್ರೇಯರನ್ನು ನಿರ್ಲಕ್ಷ್ಯ ಮಾಡಬೇಕಾಗ ಅಥವಾ ಸ್ಪ್ರೇಯನ್ನು ಕಡಿಮೆ ಮಾಡಬೇಕಾಗುತ್ತೆ. ಇದು ನಿಮ್ಮ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತೆ. ಒಂದು ವೇಳೆ ನಾವು ಇದನ್ನು ಸರಿಯಾಗಿ ಮ್ಯಾನೇಜ್ ಮಾಡಿದರೆ, ನಾನು ಹೇಳಿದಾಗೆ ಫಸಲು ಚಕ್ರದ ಸಮಯದಲ್ಲಿ ಬೀಜದಿಂದ ಹಿಡಿದು ಮೊದಲ 35 ದಿನ ಅಂದರೆ ವೆಜಿಟೇಟಿವ್ ಸ್ಟೇಟ್ ಅಂದರೆ ಇದು ಬೆಳೀತಾ ಇದೆ, ಆನಂತರ ಗಮನ ಕೊಡಬೇಕು ಗಿಡದ ಮೇಲೆ, ಹೂ ಧಾನ್ಯ ಅಥವಾ ಏನು ನಾವು ತಿಂತೇವಲ್ಲ ಅದರ ಮೇಲೆ. ಆನಂತರ ಬರುತ್ತೆ ಮೆಚುರಿಟಿ. ಈ 3 ವಿಷಯಗಳ ಮ್ಯಾನೇಜ್ಮೆಂಟ್ ಫಸಲಿನ ಚಕ್ರದಲ್ಲಿ ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ಬಹಳ ಸಹಕಾರಿಯಾಗುತ್ತೆ. ನಾವು ತತ್ವಗಳ ಬಗ್ಗೆ ಮಾತಾಡ್ತೇವೆ, ಇದು ಮ್ಯಾನೇಜ್ಮೆಂಟ್ನ ಜೊತೆ ಜೋಡಣೆ ಆಗುತ್ತೆ. ನಿಮಗೆ ನೆನಪಿದ್ರೆ ನಾನು ಹಿಂದಿನ ಎಪಿಸೋಡ್ನಲ್ಲಿ ಇದರ ಬಗ್ಗೆ ಮಾತನಾಡಿದ್ದೆ. ಕೆಲವು ತತ್ವಗಳಿರುತ್ತೆ, ಅವು ಮಣ್ಣಿನಲ್ಲಿ ಮೊಬೈಲ್ ಆಗಿರುತ್ತೆ, ಅಂದರೆ ಅವು ಮಣ್ಣಿನಲ್ಲಿ ಚಲಿಸುತ್ತವೆ. ನೈಟ್ರೋಜನ್ ಅದರಲ್ಲಿ ಒಂದು, ಬೋರಾನ್ ಕೂಡ. ಈ ನೈಟ್ರೋಜನ್ ಮತ್ತು ಬೋರಾನ್, ಇದಕ್ಕೆ ನಾವೇನು ಮಾಡಬೇಕಂದ್ರೆ ಇದರ ಪ್ರಯೋಗವನ್ನು ನಾವು ವಿಭಜಿಸಿಬಿಡಬೇಕು. ಒಂದು ವೇಳೆ ಒಂದು ಫಸಲಿಗೆ 1 ಯೂನಿಟ್ ಬೇಕು ನೈಟ್ರೋಜನದ್ದು ಅಂತ ಆದರೆ ಎಲ್ಲ ನೈಟ್ರೋಜನನ್ನು ಒಂದೇ ದಿನ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ನೀವು ಮಾಡೋ ಹಾಗೆ ಇಲ್ಲ, ಇದು ಹರಿದು ಹೋಗುತ್ತೆ ಅಥವಾ ಮಳೆ ಬರುವಾಗ ಅದರ ಜೊತೆಗೆ ಕೊಚ್ಕೊಂಡು ಹೋಗುತ್ತೆ. ಇಂಥ ವಸ್ತುಗಳನ್ನು ಮೊಬೈಲ್ ಎಲಿಮೆಂಟ್ಗಳಂತ ಕರೆಯಲಾಗುತ್ತೆ. ನಾನು ಹೇಳ್ತೇನೆ ಇದನ್ನು ವಿಭಜಿಸಿ ಹಾಕಿಬಿಡಿ ಅಂತ. ಎಲ್ಲವನ್ನು ಒಂದೇ ಸಲ ಹಾಕೋದ್ರ ಬದಲು ಕೇವಲ 5 ಅಥವಾ 6 ಒಂದು ಸಲಕ್ಕೆ ತೆಗೆದುಕೊಳ್ಳಿ. ಒಂದು ವೇಳೆ ನಿಮಗೆ 100 ಕೆಜಿ ಹಾಕಬೇಕಾದ್ರೆ ಒಂದೇ ಸಲ 100 ಕೆಜಿನ ನೈಟ್ರೋಜನಿಗೆ ಹಾಕಿಬಿಡಬೇಡಿ. ಭಾಗ ಭಾಗ ಮಾಡಿ ಹಾಕಿ ಅದು ಬೆಳೀತಾ ಇರಬೇಕಾದ್ರೆ ಪ್ರತಿ ವಾರ 5 ಕೆಜಿ, ಪ್ರತಿ ವಾರ 10 ಕೆಜಿ, ನಂತರ 20, ಹೀಗೆ ನಿಧಾನವಾಗಿ ಹೆಚ್ಚು ಹೆಚ್ಚು ಮಾಡ್ತಾ ಹೋಗಿ. ಹೀಗೆ ಮಾಡಿರೋದ್ರಿಂದ ನೀವು ಏನೆಲ್ಲ ಹಾಕ್ತೀರೋ ಅದನ್ನು ನಿಮ್ಮ ಸಸಿ ಗ್ರಹಿಸಿರ್ತದೆ, ಅದು ವೇಸ್ಟ್ ಆಗಿರೋದಿಲ್ಲ. ಅಥವಾ ನದಿ ಕೆರೆಗಳಲ್ಲಿ ಅದು ಕೊಚ್ಚಿಕೊಂಡು ನದಿಯನ್ನು ಮಲಿನ ಮಾಡಿರೋದಿಲ್ಲ, ನಿಮ್ಮ ಹಣವನ್ನು ಕೂಡ ನಾಶ ಮಾಡಿರೋದಿಲ್ಲ. ಕೀಟ, ಇದು ಮ್ಯಾನೇಜ್ಮೆಂಟಲ್ಲಿ ಬರುತ್ತೆ. ನಿಮ್ಗೆ ಗೊತ್ತಿದೆಯಾ, ಕೀಟವನ್ನು ಓಡಿಸಲಿಕ್ಕೆ ಎಲ್ಲಕ್ಕಿಂತ ಉತ್ತಮ ಸಮಯ ಯಾವುದಂದರೆ ಅದು ಬೆಳಿಗ್ಗೆ. ಇದು ಎಲ್ಲಕ್ಕಿಂತ ಉತ್ತಮ ಸಮಯ ಕೀಟಗಳನ್ನು ತೆಗೀಲಿಕ್ಕೋಸ್ಕರ, ಗದ್ದೆಯನ್ನು ಸುತ್ತಾಡಲಿಕ್ಕೋಸ್ಕರ. ಇದೊಂದು ಬಹಳ ಹಳೆಯ ಗಾದೆ, ಗದ್ದೆಯಲ್ಲಿ ಗೊಬ್ಬರ ಹಾಕೋಕ್ಕಿಂತ ಹೆಚ್ಚಾಗಿ ನಿಮ್ಮ ಕಾಲಿನ ಅಚ್ಚು ಇರಬೇಕಂತೆ. ಕಾಲಿನ ಅಚ್ಚು ಅಂತ ಹೇಳಿದ್ರೆ ನೀವು ಬೆಳಿಗ್ಗೆ ಬೇಗ ಹೋಗಿ ನಿಮ್ಮ ಗದ್ದೆಯನ್ನು ನೋಡಬೇಕಂತ. ಬೆಳಿಗ್ಗೆ ಬೇಗ ಮಾತ್ರ ನೀವು ಇದನ್ನೆಲ್ಲ ನೋಡಲಿಕ್ಕೆ ಸಾಧ್ಯ. ಯಾಕೆ? ಹೆಚ್ಚಿನ ಕೀಟಗಳು ನಾಟರ್ನಲ್ ಆಗಿರ್ತವೆ. ಅಂದರೆ ನಾಟರ್ನಲ್ ಅಂದರೆ ಅವುಗಳಿಗೆ ಸೂರ್ಯ ಅಂದರೆ ಇಷ್ಟ ಇಲ್ಲ, ಸೂರ್ಯ ಅಂದರೆ ಅವರಿಗೆ ಆಗಲ್ಲ. ಯಾವಾಗ ಸೂರ್ಯನಿಂದ ಬೆಳಕು ಬರುತ್ತೋ ಅವು
ತಪ್ಪಿಸಿ ಕೂತ್ಕೊಡುತ್ತೆ. ನೀವಲ್ಲಿ 6-7 ಗಂಟೆ ನಂತರ ಹೋದರೆ ನಿಮಗಲ್ಲಿ ಏನೂ ಕಾಣಲ್ಲ, ಕೇವಲ ಫಸಲನ್ನು ತಿನ್ನಲಾಗತ್ತೆ. ಅವು ಫಸಲನ್ನು ತಿಂತಾ ಇರ್ತವೆ. ಅವು ನೀವು ಹೋಗಿ ಸ್ಪ್ರೇ ಮಾಡಿಬಿಡ್ತೀರ, ಕೀಟಗಳು ಸಾಯಲ್ಲ, ಅವು ಆಲ್ರೆಡಿ ಮಣ್ಣಿನೊಳಗಡೆ ಹೋಗಿ ಆಗಿರ್ತವೆ. ಯಾಕಂದರೆ ಅವು ರಾತ್ರಿ ಮಾತ್ರ ಹೊರಗಡೆ ಬರುತ್ತವೆ ಸೂರ್ಯಾಸ್ತದ ನಂತರ. ಯಾಕಂದರೆ ಕೀಟಗಳನ್ನು ನಿಶಾಚರಗಳಂತ ಕರೆಯಲಾಗುತ್ತೆ. ಹೆಚ್ಚಿನ ಕೀಟಗಳು ಅವು ತುಂಬ ರಾತ್ರಿಯಲ್ಲಿ ಮಾತ್ರ ಫಸಲನ್ನು ತಿನ್ನಲಿಕ್ಕೆ ಶುರು ಮಾಡುತ್ತವೆ. ತಂಪಾಗಿರಬೇಕಾದ್ರೆ ಮ್ಯಾನೇಜ್ಮೆಂಟಲ್ಲಿ, ಕೀಟದ ಮ್ಯಾನೇಜ್ಮೆಂಟಲ್ಲಿ ನೀವು ಸ್ಪ್ರೇ ಮಾಡುವ ಟೈಮನ್ನು ನಿರ್ಧರಿಸಬೇಕು. ಉದಾಹರಣೆ ಹೇಳ್ತೇನೆ. ಪ್ರಾರಂಭದಲ್ಲಿ ನಾನು ಹೇಳಿದೆ, ನಾನನ್ನು ಹೂಕೋಸ್ಗೋಸ್ಕರ ತುಂಬ ಸ್ಪ್ರೇ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ನಾನು ಕೀಟಗಳ ಬಗ್ಗೆ ಅಷ್ಟು ಗಮನವನ್ನು ಕೊಡ್ತಾ ಇರಲಿಲ್ಲ. ಅವು 6 ಗಂಟೆ ನಂತರ ತಮ್ಮ ಕೆಲಸವನ್ನು ಶುರು ಮಾಡ್ತಿದ್ದೆ. ನಾನು 6 ಗಂಟೆ ಮುಂಚೆ ನನ್ನ ಕೆಲಸವನ್ನು ಮುಗಿಸ್ತಾ ಇದ್ದೆ. ಇದು ನನಗೆ ತಿಳಿದಿರಲಿಲ್ಲ. ನಾನು ಸ್ಪ್ರೇ ಮಾಡ್ತಾ ಇದ್ದೆ, ಅವು ರಾತ್ರಿ ಬರ್ತಾ ಇದ್ವು, ನನ್ನ ಇಡೀ ಫಸಲನ್ನು ತಿಂದು ಮಲಗಿ ಬಿಡ್ತಾ ಇದ್ವು. ನಾನು ಬೆಳಿಗ್ಗೆ ಬಂದು ಇನ್ನೊಂದು ಸಲ ಸ್ಪ್ರೇ ಮಾಡ್ತಾ ಇದ್ದೆ. ಒಂದ್ಸಲ ನಾನು ಶಬ್ದ ಕೇಳಿಸ್ಕೊಂಡೆ ರಾತ್ರಿ ಸಂಜೆ ಸಮಯದಲ್ಲಿ. ಅವು ತಿಂತಾ ಇದ್ವು, ಶಬ್ದ ಬರ್ತಾ ಇತ್ತು, ಕಿಚ್ 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 ಅಂತ. ನಾನು ಯೋಚನೆ ಮಾಡಿದ್ದೆ ಇದು ಏನು ಶಬ್ದ ಅಂತ. ನಾನು ಟಾರ್ಚ್ ಹಿಡ್ಕೊಂಡೆ, ನೋಡಿದ್ದೆ ಅಲ್ಲಿ ಕೀಟಗಳಿತ್ತು. ಆ ಸಮಯದಲ್ಲಿ ನಾನು ಅವ್ರ ಮೇಲೆ ದಾಳಿ ಮಾಡಿದೆ. ಅವು ಸತ್ತೋದ್ವು, ನಾನು ಗೆದ್ದೆ, ಅವುಗಳು ಯುದ್ಧದಲ್ಲಿ ಸೋತೋದ್ವು. ನೋಡಿ, ಬಹಳ ಸರಳವಾದ ಮ್ಯಾನೇಜ್ಮೆಂಟ್. ಮತ್ತು ಧನ್ಯವಾದ ಸ್ನೇಹಿತರೆ, ನಿಮಗೆ ಇದು ಗೊಂದಲವನ್ನು ಸೃಷ್ಟಿಸದೆ ಇದು ನಿಮ್ಮನ್ನು ಮುಂದಿನ ಸ್ಟೆಪ್ಗೆ ಕರ್ಕೊಂಡು ಹೋಗುತ್ತೆ ಅಂತ. ನಾನು ನಿಮಗೆ ಆದಷ್ಟು ಸರಳ ರೂಪದಲ್ಲಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಪ್ರಯತ್ನ. ಮ್ಯಾನೇಜ್ಮೆಂಟ್ ಒಂದು ಬಹಳ ಮುಖ್ಯ ಮಹತ್ವಪೂರ್ಣವಾದ ಸ್ಕಿಲ್ ಆಗಿದೆ. ಇದು ಸಸಿಗಳು ಬೆಳೀತಿರ್ಬೇಕಾದ ಬಹಳ ಮುಖ್ಯವಾಗಿದೆ. ಉಳಿದೆಲ್ಲ ವಿಷಯಗಳು ಇದಕ್ಕೆ ಜೋಡಣೆಯಾಗಿಕೊಂಡಿದೆ. ನೀವು ವಾಪಸ್ ಬರಬೇಕಾದ್ರೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ಲಿಕ್ಕೆ ನಾನು ಕಾಯ್ತಾ ಇರ್ತೇನೆ. ನನಗೆ ಏನೆಲ್ಲ ಗೊತ್ತಿದೆಯೋ ಅದೆಲ್ಲವನ್ನ ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ನಿಮಗೆ ತಿಳಿಸ್ತೇನೆ. ಧನ್ಯವಾದಗಳು. ತುಂಬಾ ತುಂಬಾ ಧನ್ಯವಾದ ಸರ್. ಇವತ್ತಿನ ಎಪಿಸೋಡ್ ತುಂಬಾ ಜ್ಞಾನವರ್ಧಕವಾಗಿತ್ತು, ಮುಖ್ಯವಾಗಿ ಫಾರ್ಮ್ ಮ್ಯಾನೇಜ್ಮೆಂಟ್ ಸೈಟಿನ ಬಗ್ಗೆ. ಹೆಚ್ಚಿನ ರೈತರು ಫಾರ್ಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅನ್ನು ಬಿಟ್ಟೇ ಬಿಡ್ತಾರೆ. ಈ ಫಾರ್ಮ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿಯನ್ನು ನಾನು ಏನು ಕಲಿತೆ ಅಂತ ಕೇಳಿದರೆ, ಈ ಭೂಮಿಯನ್ನು ತಯಾರಿಸುವುದರಿಂದ ಹಿಡ್ಕೊಂಡು ಆ ಫಸಲು ಮಾರುಕಟ್ಟೆಗೆ ತಲುಪುವ ತನಕ ಈ ಗದ್ದೆ ಅಥವಾ ಈ ಹೊಲದ ಮ್ಯಾನೇಜ್ಮೆಂಟ್ ಏನಿದೆಯೋ ಅದು ಬಹಳ ಮುಖ್ಯವಾದದ್ದು. ಇದು ಕೇವಲ ಈ ಫಸಲು ಅಥವಾ ಫಸಲನ್ನು ಉತ್ಪಾದನೆಯನ್ನು ವೃದ್ಧಿಸುವುದು ಮಾತ್ರ ಅಲ್ಲವಲ್ಲದೆ ಅದು ತುಂಬಾ ತುಂಬಾನೇ ಹೆಚ್ಚಿಸುತ್ತದೆ. ನನಗೆ ನಂಬಿಕೆ ಇದೆ, ಈ ವಿಡಿಯೋ ನೋಡಿದ ನಂತರ ಖಂಡಿತವಾಗಿಯೂ ರೈತರು ಫಾರ್ಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ನ ಉಪಯೋಗ ಮಾಡ್ತಾರೆ. ಧನ್ಯವಾದ.